ಹಲೋ ಹಾಯ್ ಫ್ರೆಂಡ್ಸ್ ಆ್ಯಂಡ್ ಹಾಯ್ ವೆಲ್ಕಮ್ ಟು ಎವರಿ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಸ್ಟಡಿ ಸರ್ಕಲ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಸ್ಪರ್ಧಾರ್ಥಕ ಪರೀಕ್ಷೆಗಳಲ್ಲಿ ಈ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಆಗಾಗ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ಮೊದಲನೇದಾಗಿ ಇವತ್ತು ಹಸಿರು ಕ್ರಾಂತಿ ಬಗ್ಗೆ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇದು ಮೊದಲನೇದಾಗಿ ನಾವು ಏನು ನೋಡ್ತೀವಪ್ಪ ಅಂತಂದರೆ ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲು ಬರೆಸಿದಂಥವರು ವಿಲಿಯಂ ಗೌಡ್ ಅಂತಕ್ಕಂಥ ವ್ಯಕ್ತಿ ಪ್ರಪಂಚದಲ್ಲಿ ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲು ಪರಿಚಯಿಸ್ತಾರೆ ತದನಂತರ ನೋಡಿ ನಾರ್ಮನ್ ಬೋರ್ಲಾಗ ಅವರು ಯಾರಪ್ಪ ಈ ನಾರ್ಮನ್ ಬೋರ್ಲಾಗರ್ ಅಂತವರು ನೋಡಿದ್ರು ಈ ಹಸಿರು ಕ್ರಾಂತಿ ಅಂತಕ್ಕಂತಹ ಒಂದು ಪದವನ್ನು ವಿಲಿಯಮ್ ಗೌಡ್ ಅವರು ನೀಡಿದರು ಈ ಹಸಿರು ಕ್ರಾಂತಿ ಅಂತಕ್ಕಂಥದನ್ನು ಇವರು ನಾರ್ಮನ್ ಬೋರ್ಲಾಗ್ರವರು ಸಾವಿರದ ಒಂಬೈನೂರ ಅರ್ವ ಅರವತ್ತೂರ ದಶಕದಲ್ಲಿ ನಾರ್ಮನ್ ಬೋರ್ಲಾಗ್ರವರು ಪ್ರಾರಂಭಿಸಿದ ಒಂದು ಪ್ರಯತ್ನವಾಗಿತ್ತು ನೋಡಿ ಸಾವಿರದ ಒಂಬೈನೂರ ಅರವತ್ತನೇ ದಶಕದಲ್ಲಿ ಈ ನಾರ್ಮನ್ ಬೋರ್ಲಾಗ್ ಅಂತಕ್ಕಂಥವರು ಕೃಷಿ ಕ್ರಾಂತಿಯನ್ನು ಮೊದಲು ಇವರು ಆರಂಭಿಸಲು ಪ್ರಯತ್ನ ಮಾಡಿದರು ನೋಡಿ ಹಾ ಈ ಕೆಲಸಕ್ಕಾಗಿ ಇವ್ರನ್ನ ನಾವು ಎಂತ ಕರಿತೇವಪ್ಪ ಅಂತಂದರೆ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೆಯಲಾಗುತ್ತೆ ಎಕ್ಸಾಂಪಲ್ ಕೇಳ್ತಾರೆ ಏನಪ್ಪಾ ಅಂತಂದರೆ ಈ ಕೆಳಗಿನ ಯಾವ ವ್ಯಕ್ತಿಯನ್ನು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತಾನೆ ಅಂತ ಕೇಳ್ತಾರೆ ಅದಕ್ಕೆ ನಾವು ಏನಂತ ಹಸರಾಕ್ಬೇಕಪ್ಪ ಅಂತಂದರೆ ನಾರ್ಮನ್ ಮೋರ್ಲಾಗ್ ಅವರನ್ನು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ನೆಕ್ಸ್ಟು ಇವರು ಈ ಹಸಿರು ಕ್ರಾಂತಿಯಲ್ಲಿ ಯಾವ ಯಾವ ಹೊಸ ಹೊಸ್ತು ಇನೋವೇಷನ್ ಮಾಡ್ತಾ ಹೋದ್ರು ಅಂತ ನೋಡ್ಕೊತಾ ಹೋದರೆ ನೋಡಿ ಇದು ಗೋಧಿಯ ಹೆಚ್ಚಿನ ಇಳುವರಿ ತಳಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರ ಕೆಲಸಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇವರಿಗೆ ನೋಬೆಲ್ ಶಾಂತಿ ಗೆಲ್ಲಲು ಕಾರಣವಾಗುತ್ತೆ ನೋಡಿ ಈ ಹಸಿರು ಕ್ರಾಂತಿಯಲ್ಲಿ ಇವರು ಅತಿ ಹೆಚ್ಚಿನ ಇಳುವರಿ ನೀಡ್ತಕ್ಕಂಥ ಬೀಜದ ತಳಿಗಳೇ ಎಸ್ಪೆಷಲಿ ಗೋಧಿ ತಳಿಗಳನ್ನು ಇವರು ಅಭಿವೃದ್ಧಿಪಡಿಸ್ಲ ಪಡಿಸಲಾಯ್ತಂತೆ ಈ ಕೆಲಸಕ್ಕಾಗಿ ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶಾಂತಿ ವಿಭಾಗದಲ್ಲಿ ಇವರಿಗೆ ನೋಬೆಲ್ ಅವಾರ್ಡನ್ನು ಕೊಡ್ತಾರೆ ಎಕ್ಸಾಂಪಲ್ ಕೇಳ್ತಾರೆ ಈ ಕೆಳಗಿನ ಯಾವ ಆಹಾರ ಧಾನ್ಯವು ಕೃಷಿ ಕ್ರಾಂತಿಯಲ್ಲಿ ಅತಿ ಹೆಚ್ಚಾಗಿ ಮೊದಲನೇದಾಗಿ ಕಂಡು ಅಂತಂದರೆ ನಾವು ಗೋಧಿಯನ್ನು ಆನ್ಸರ್ ಹಾಕಬೇಕಾಗತ್ತೆ ಮತ್ತು ಯಾವ ಒಂದು ವರ್ಷದಲ್ಲಿ ನಾರ್ಮಲ್ ಮೋರ್ಲಾಗ್ರವರಿಗೆ ನೋಬೆಲನ್ನು ಕೊಟ್ಟರು ಅಂತ ಕೇಳಿದರೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತಂತ ಆನ್ಸರ್ ಹಾಕಬೇಕಾಗತ್ತೆ ತದನಂತರ ಎಮ್ ಎಸ್ ಸ್ವಾಮಿನಾಥನ್ರವರು ನೋಡಿ ಇವರ ಪೂರ್ಣ ಹೆಸರು ಬಂದು ಮಂಕೋಂಬು ಸ್ವಾಮಿನಾಥನ್ ರವರು ಇವರ ಜನನ ಬಂದು ಏಳು ಆಗಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇವರು ಜನಿಸ್ತಕ್ಕಂಥದ್ದು ತಂತರ ಮರಣ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇವರು ಮರಣವನ್ನು ಹೊಂದ್ತಾರೆ ನೋಡಿ ಇವರು ವೃತ್ತಿಯಲ್ಲಿ ಏನಪ್ಪ ಅಂದರೆ ಇವರು ಒಬ್ಬ ಭಾರತೀಯ ಕೃಷಿ ಶಾಸ್ತ್ರಜ್ಞ ನೋಡಿ ಅಂದರೆ ಇವರು ಒಬ್ಬ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ನೆಕ್ಸ್ಟ್ ಇವರು ಕೃಷಿ ವಿಜ್ಞಾನಿ ತಳಿ ಶಾಸ್ತ್ರಜ್ಞ ಆಡಳಿತಗಾರ ಮತ್ತು ಮಾನವತಾವಾದಿ ನೋಡಿ ಇವರು ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯ ಜಾಗತಿಕ ನಾಯಕರಾಗಿದ್ದರು ನೋಡಿ ಇವರು ಕೂಡ ವರ್ಲ್ಡ್ ಗ್ರೀನ್ ರೆವಲ್ಯೂಷನ್ನಲ್ಲಿ ಇವರು ಕೂಡ ನಾಯಕರಾಗಿದ್ದರು ನೆಕ್ಸ್ಟು ನೋಡಿ ಇವರು ಯಾವ ಯಾವ ಧಾನ್ಯಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥಲ್ಲಿ ಭಾಳದಲ್ಲಿ ಕೆಲಸಗಳನ್ನು ತೊಡಗಿದರು ಅಂತಂದರೆ ಇವರು ಕೂಡ ಗೋಧಿ ಮತ್ತು ಅಕ್ಕಿಯ ಹೆಚ್ಚಿನ ಇಳುವರಿಗಳನ್ನು ತಳಿಯನ್ನು ಪರಿಚಯಿಸುವಲ್ಲಿ ಮತ್ತು ಅಭಿವೃದ್ಧಿಪಡಿಸುವಲ್ಲಿ ಅವರ ನಾಯಕತ್ವ ಬಹಳ ದೊಡ್ಡದು ಹಾಗಾಗಿ ಈ ಸ್ವಾಮಿನಾಥನ್ರವ್ರನ್ನ ಭಾರತದಲ್ಲಿ ಹಸಿರು ಕ್ರಾಂತಿಯ ಮುಖ್ಯ ವಾಸ್ತುಶಿಲ್ಪಿ ಎಂದು ಕರೆಯಲಾಗುತ್ತದೆ ಎಕ್ಸಾಂಪಲ್ ಕೇಳ್ತಾರೆ ಏನಪ್ಪ ಅಂತಂದರೆ ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ ನಾವು ಏನಪ್ಪ ಆನ್ಸರ್ ಹಾಕ್ಬೇಕಾಗತ್ತೆ ಅಂದರೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ರವ್ರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ತದನಂತರ ನೋಡಿ ಈ ಹಸಿರು ಕ್ರಾಂತಿಯಿಂದ ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಾರಂಭವಾದ ಹೊಸ ಅತಿ ಹೆಚ್ಚು ಇಳುವರಿ ನೀಡುವ ವಿವಿಧ ಬೀಜಗಳ ಅಭಿವೃದ್ಧಿಶೀಲ ರಾಷ್ಟ್ರೀಯಗಳಿಗೆ ಪರಿಚಯಿಸಲ್ಪಟ್ಟ ಕಾರಣ ಆಹಾರ ಧಾನ್ಯಗಳ ಎಸ್ಪೆಷಲಿ ಗೋಧಿ ಮತ್ತು ಅಕ್ಕಿಯ ಉತ್ಪಾದನೆಯಲ್ಲಿ ಹೆಚ್ಚಿನ ಹೆಚ್ಚಳವಾಗಿ ಕಾರಣವಾಯಿತು ನೋಡಿ ಇಪ್ಪತ್ತನೇ ಶತಮಾನದ ಮಧ್ಯಂತರದಲ್ಲಿ ಅತಿ ಹೆಚ್ಚಿಗೆ ಹೀಳ್ಕೊಳ್ತಕ್ಕಂಥ ಬೀಜಗಳನ್ನು ಅಭಿವೃದ್ಧಿಪಡಿಸುವ ಅಲ್ಲಿ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಆ ಬೀಜಗಳನ್ನು ವಿತರಿಸುವ ಒಂದು ನಿಟ್ಟಿನಲ್ಲಿ ಈ ಹಸಿರು ಅಥವಾ ಹಸಿರು ಕ್ರಾಂತಿ ಬಹಳ ಪ್ರಾಮುಖ್ಯತೆ ಪಡಿತು ಈ ಹಸಿರು ಕ್ರಾಂತಿಯಲ್ಲಿ ಹೈ ವೆರೈಟಿ ವೆರೈಟಿಸ್ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡಿತು ನೋಡಿ ಮೊದಲನೆಯದಾಗಿ ನಮ್ಮ ಜಗತ್ತಿನಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಈ ಹಸಿರು ಕ್ರಾಂತಿ ಶುರುವಾಯಿತು ಯಾವ ಯಾವ ಪ್ರದೇಶದಲ್ಲಿ ಇದು ಬಹಳ ಮುಖ್ಯವಾಗಿ ಅಂತ ನೋಡ್ತಾ ಇದ್ದಾರೆ ಆರಂಭಿಕ ಆರಂಭಿಕವಾಗಿ ಇದು ಮೆಕ್ಸಿಕೋ ಮತ್ತು ಭಾರತೀಯ ಉಪಖಂಡದಲ್ಲಿ ಬಹಳ ಫೇಮಸ್ ಇದೆ ಈ ಕೃಷಿ ಕ್ರಾಂತಿ ಅಂತಕ್ಕಂಥದ್ದು ಮೊದಲು ಮೆಕ್ಸಿಕೋದಲ್ಲಿ ಶುರುವಾಗಿ ತದನಂತರ ಭಾರತದಲ್ಲೂ ಕೂಡ ಸಕ್ಸಸ್ ಆಯ್ತು ನೋಡಿ ಇವರು ಕೂಡ ನೋಡಿ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರ ಅವಧಿಯಲ್ಲಿ ಹರಡಿದ ಈ ಹಸಿರು ಕ್ರಾಂತಿ ಆಹಾರದ ಕೊರತೆಯ ದೇಶದಿಂದ ವಿಶ್ವದ ಅಗ್ರಗಣ್ಯ ಕೃಷಿ ರಾಷ್ಟ್ರಗಳಲ್ಲಿ ಒಂದಾಗಿ ಭಾರತದ ಸ್ಥಾನಮಾನವನ್ನು ಬದಲಾಯಿಸಿ ನೋಡಿ ಈ ಸಾವಿರದ ಒಂಬೈನೂರ ಅರವತ್ತೇಳು ಮತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಆಹಾರದ ಕೊರತೆ ಇತ್ತು ಆ ಟೈಮಲ್ಲಿ ಈ ಹಸಿರು ಕ್ರಾಂತಿಯನ್ನು ತಂದು ಜಗತ್ತಿನ ವಿಶ್ವದ ಅತಿ ಹೆಚ್ಚು ಅಗ್ರಗಣ್ಯ ಕೃಷಿ ರಾಷ್ಟ್ರಗಳಲ್ಲಿ ಭಾರತವನ್ನು ಒಂದಾಗಿ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಈ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ ತದನಂತರ ನೋಡಿ ಹಾಗಾದರೆ ಹಸಿರು ಕ್ರಾಂತಿಯ ಉದ್ದೇಶಗಳೇನಪ್ಪ ಅಂತ ನೋಡ್ತಾ ಹೋದರೆ ಏನು ಮೇನ್ ಗೋಲ್ಸ್ ಆಫ್ ಗ್ರೀನ್ ರೆವಲ್ಯೂಷನ್ ನಾವು ಮೊದಲನೇಗೆ ನೋಡ್ತಾ ಹೋದ್ರೆ ನೋಡಿ ಅಲ್ಪಾವಧಿ ಬೆಳೆಗಳನ್ನು ಬೆಳೀತಕ್ಕಂಥದ್ದು ನೋಡಿ ಅಲ್ಪಾವಧಿ ನೋಡಿ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದ ಹಸಿವಿನ ಬಿಕ್ಕಟ್ಟನ್ನು ಪರಿಹರಿಸಲು ಕ್ರಾಂತಿಯನ್ನು ಪ್ರಾರಂಭಿಸಲಾಯಿತು ನೋಡಿ ಅಂದರೆ ಸೆಕೆಂಡ್ ಫೈವ್ ಇಯರ್ ಪ್ಲ್ಯಾನ್ನಲ್ಲಿ ಈ ಹಸಿರು ಕ್ರಾಂತಿಯಂಥ ಯೋಜನೆಯನ್ನು ಬಂದು ಭಾರತದಲ್ಲಿರ್ತಕ್ಕಂಥ ಹಸಿನ ಮಟ್ಟವನ್ನು ಪರಿಹರಿಸಲು ಇದು ಒಂದು ಒಂದು ಕ್ರಾಂತಿಯಾಗಿ ಪರಿಚಯಿಸಲಾಯಿತು ತದನಂತರ ನೋಡಿ ದೀರ್ಘಾವಧಿ ದೀರ್ಘ ಅಂದರೆ ಲಾಂಗ್ ಟರ್ಮ್ಗೆ ನಮಗೆ ಯಾವ ರೀತಿ ಹಸಿರು ಕ್ರಾಂತಿ ನಮಗೆ ಹೆಲ್ಪ್ಫುಲ್ ಆಯ್ತಪ್ಪ ಅಂತಂದರೆ ನೋಡಿ ಇದು ಮೇನ್ ಆಗಿ ರೂರಲ್ ಡೆವಲಪ್ಮೆಂಟ್ ಅಂದರೆ ಗ್ರಾಮೀಣಗಳನ್ನ ಅಭಿವೃದ್ಧಿಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಕೈಗಾರಿಕಾ ಅಭಿವೃದ್ಧಿ ಈ ಕೈಗಾರಿಕಾ ಅಭಿವೃದ್ಧಿ ಆಧಾರದ ಮೇಲೆ ಒಟ್ಟಾರೆ ಕೃಷಿ ಆಧುನೀಕರಣವನ್ನು ಒಳಗೊಂಡಿದೆ ಮೂಲಸೌಕರ್ಯ ಮತ್ತು ಕಚ್ಚಾ ವಸ್ತು ಈಗ ಅತಿ ಹೆಚ್ಚು ಈಲ್ಡ್ ಬೆಳೀತಾ ಹೋದರೆ ಹಳ್ಳಿಗಳಲ್ಲಿ ರೈತರು ಮತ್ತು ಗ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಯಲ್ಲಿ ಚೆನ್ನಾಗಿರ್ತಾರೆ ಮತ್ತು ಕೈಗಾರಿಕೆಗೆ ಕೈಗಾರಿಕೆ ಅಭಿವೃದ್ಧಿ ಆಧಾರ ಮೇಲೆ ಒಟ್ಟು ಕೃಷಿ ಆಧುನೀಕರಣ ಅಂತಂದರೆ ಈಗ ನಾವು ಅತಿ ಹೆಚ್ಚು ಬೆಳೆ ಬೆಳೀತಿದ್ದೀವಿ ಅಂತಂದರೆ ಆ ಬೆಳೆ ಕಟಾವು ಮಾಡೋಕ್ಕೆ ಮಿಷಿನ್ ಬೇಕು ಮತ್ತು ಭೂಮಿ ಉಳುಳಲು ನಮಗೆ ಟ್ರ್ಯಾಕ್ಟರ್ ಮತ್ತು ಕೃಷಿ ಉಪಕರಣಗಳು ಬೇಕು ಅವನ್ನು ಹೆಚ್ಚು ಪ್ರೊಡಕ್ಷನ್ ಮಾಡೋಕ್ಕೆ ಫ್ಯಾಕ್ಟ್ರಿಗಳಲ್ಲಿ ರಾ ಮಟೀರಿಯಲ್ ಬೇಕು ಆ ರಾ ಮಟೀರಿಯಲ್ನ ಸಿದ್ಧ ವಸ್ತುಗಳನ್ನು ಮಾಡೋಕ್ಕೆ ಹ್ಯೂಮನ್ ಪವರ್ ಬೇಕು ಆ ಹ್ಯೂಮನ್ ಪವರಿಗೋಸ್ಕರ ಜನಗಳನ್ನು ಫ್ಯಾಕ್ಟ್ರಿಗಳಿಗೆ ಕರ್ಕಂಥದ್ದು ಮತ್ತು ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಕಚ್ಚಾ ಈಗ ಭತ್ತದ ಹೊಟ್ಟು ಆ ಥರದ ಒಂದು ವಸ್ತುಗಳನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡ್ತಕ್ಕಂಥದ್ದು ನೆಕ್ಸ್ಟು ಉದ್ಯೋಗ ನೋಡಿ ಈ ಉದ್ಯೋಗವು ಕೃಷಿ ಮತ್ತು ಕೈಗಾರಿಕಾ ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸಿ ನಾನು ಹೇಳಿದೆ ತಾನೆ ಏನಪ್ಪ ಅಂತಂದರೆ ಗದ್ದೆಗಳಲ್ಲಿ ಅಥವಾ ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈ ಕೃಷಿಕ ಕಾರ್ಮಿಕರಲ್ಲಿ ಹೆಚ್ಚು ಜನಗಳನ್ನು ಭಾಗವಹಿಸ್ತಕ್ಕಂಥದ್ದು ನೆಕ್ಸ್ಟು ಕೈಗಾರಿಕಾ ಕಾರ್ಮಿಕರಿಗೆ ಉದ್ಯೋಗ ಅಂತಂದರೆ ಅಗ್ರಿಕಲ್ಚರ್ಗೆ ಬೇಕಾದಂತಹ ವಸ್ತುಗಳನ್ನು ಪ್ರೊಡಕ್ಷನ್ ಮಾಡೋಕ್ಕೆ ಎಷ್ಟು ಜನ ಬೇಕಾದಾಗ ಅಲ್ಲಿ ಉದ್ಯೋಗ ಆಗ್ತಕ್ಕಂಥದ್ದು ನೆಕ್ಸ್ಟು ಈ ಹಸಿರು ಕ್ರಾಂತಿಗಿಂತ ವೈಜ್ಞಾನಿಕ ಅಧ್ಯಯನಗಳು ಏನಪ್ಪ ಅಂತಂದರೆ ನೋಡಿ ತೀವ್ರವಾದ ಹವಾಮಾನ ಮತ್ತು ರೋಗಗಳನ್ನು ತಡೆದುಕೊಳ್ಳುವ ಬಲವಾದ ಸಸ್ಯಗಳನ್ನು ಉತ್ಪಾದಿಸಲಾಯಿತು ನೋಡಿ ಅಂತಂದರೆ ತೀವ್ರವಾದ ಹವಾಮಾನ ಅಂತ ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ಮತ್ತು ಬಿಸಿ ಗಾಳಿ ಬಿಸಿತಕ್ಕಂಥದ್ದು ಮತ್ತು ಚಂಡಮಾರುತಗಳಿಂದ ನಮ್ಮ ಭೂ ಬೆಳೆಗಳು ಅಫೆಕ್ಟ್ ಆಗಲ್ದಂಗೆ ಚೆನ್ನಾಗಿ ಸದೃಢವಾಗಿ ಇರಲು ಮತ್ತು ಯಾವುದೇ ಆದಂಥ ನಮ್ಮ ಬೆಳೆಗಳಿಗೆ ರೋಗಗಳು ತಾಕ್ತಿ ಇರದಂತೆ ಆ ರೋಗಗಳನ್ನು ತಡೆಯುವಂಥ ಶಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳ ಪಡಿಸಿದುಕೊಳ್ಳುವಂತಹ ಬಲವಾದ ಸಸ್ಯಗಳನ್ನು ಉತ್ಪಾದಿಸುವುದು ಈ ಹಸಿರು ಕ್ರಾಂತಿಯ ವೈಜ್ಞಾನಿಕ ಅಧ್ಯಯನವಾಗಿತ್ತು ನೋಡಿ ಮತ್ತು ಕೃಷಿ ಪ್ರಪಂಚದ ಜಾಗತೀಕರಣ ಅಂತಂದರೆ ಅಗ್ರಿಕಲ್ಚರ್ ಹಚ್ಚಿದ್ದು ಗ್ಲೋಬಲಲ್ಲಿ ಲಿಬರೈಸೇಷನ್ ಆಗ್ತಕ್ಕಂಥದ್ದು ನೋಡಿ ಇದು ಕೈಗಾರಿಕರಣಗೊಳ್ಳದ ರಾಷ್ಟ್ರಗಳಿಗೆ ತಂತ್ರಜ್ಞಾನವನ್ನು ಹರಡುವ ಮೂಲಕ ಮತ್ತು ಪ್ರಮುಖ ಕೃಷಿ ಪ್ರದೇಶಗಳಲ್ಲಿ ಅನೇಕ ಅನೇಕ ನಿಗಮಗಳನ್ನು ಸ್ಥಾಪಿಸುವ ಮೂಲಕ ಏನಪ್ಪ ಅಂತ ನೋಡಿ ಅತಿ ಹೆಚ್ಚು ಕೈಗಾರಿಕೊಳ್ಳದಂತಹ ರಾಷ್ಟ್ರಗಳೇ ಅಂತ ಅತಿ ಹೆಚ್ಚು ಇಂಡ್ರಸ್ಟ್ ಇಂಡಸ್ಟ್ರಿಯಲೈಸ್ಡ್ ಆಗದಿರ್ತಕ್ಕಂತಹ ಒಂದು ಪ್ರದೇಶಗಳಿಗೆ ಮತ್ತು ರಾಷ್ಟ್ರಗಳಿಗೆ ಯಾವ ರೀತಿ ಈ ಕೃಷಿನ ತಂತ್ರಜ್ಞಾನದಿಂದ ನಾವು ಸೈಂಟಿಫಿಕಲಿ ಯಾವ ಥರ ಬೆಳಿಬೋದು ಅಂತ ಪರಿಚಯ ಇಲ್ದಂತಹ ರಾಷ್ಟ್ರಗಳಿಗೂ ಆ ಒಂದು ಮೆಥಡು ಹೋಗ್ತಕ್ಕಂಥದ್ದು ಮತ್ತು ಪ್ರಮುಖ ಅಂದರೆ ಕೃಷಿಯಲ್ಲಿ ಯಾವ ಯಾವ ಪ್ರಮುಖ ಸ್ಥಳಗಳಲ್ಲಿ ಮಾಡ್ತಾರೋ ಅಲ್ಲಿ ಕೃಷಿ ಮಂಡಳಿ ಅಥವಾ ಕೃಷಿ ನಿಮಗಳನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ರ ಮೂಲಕ ಈ ಕೃಷಿಯನ್ನು ಗ್ಲೋಬಲ್ ಅಲ್ಲಿ ಜಾಗತೀಕರಣವನ್ನು ಮಾಡ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಈ ಕೃಷಿ ಕ್ರಾಂತಿಯ ಮೂಲ ಅಂಶಗಳು ಏನಂತ ನಾವು ನೋಡ್ತಾ ಬಂದ್ರೆ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ್ರೆ ಸಾಗುವಳಿ ಭೂಮಿಯ ವಿಸ್ತೀರ್ಣವನ್ನು ಹೆಚ್ಚಿಸಲಾಗಿದ್ದರೂ ಏರುತ್ತಿರುವ ಬೇಡಿಕೆಯನ್ನು ಪೂರೈಸಲು ಇದು ಸಾಕಾಗಲಿಲ್ಲ ಇದು ನೋಡಿ ಸಾ ಸ್ವತಂತ್ರ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ನಾವು ಕೃಷಿ ಮಾಡ್ತಕ್ಕಂಥ ಭೂಮಿನ ಹೆಚ್ಚು ಹೆಚ್ಚು ಬರಡು ಭೂಮಿಯನ್ನು ನಾವು ಸಾಗುವಳಿ ಭೂಮಿ ಮಾಡ್ಕೊಳ್ತಾ ಇದ್ದರೂ ಕೂಡ ಏರುತ್ತಿರುವ ಬೇಡಿಕೆ ಏನಂತಂದರೆ ಜನಸಂಖ್ಯೆ ಹೆಚ್ಚಾದಂತೆ ಬೇಡಿಕೆ ಹೆಚ್ಚಾಗುತ್ತೆ ಆ ಕೃಷಿ ಪ್ರದೇಶ ಹೆಚ್ಚಾದರೂ ಕೂಡ ಜನಸಂಖ್ಯೆಗೆ ಅನುಗುಣವಾಗಿ ಆ ಬೇಡಿಕೆಯನ್ನು ಪೂರೈಸಲು ಸಾಕೆ ಆಗಲಿಲ್ಲ ಮತ್ತು ನೋಡಿ ಹಸಿರು ಕ್ರಾಂತಿಯು ಕೃಷಿ ಭೂಮಿಗಳ ಪರಿಮಾಣಾತ್ಮಕ ವಿಸ್ತರಣೆಗೆ ನೆರವು ನೀಡಿತು ಅಂತಂದರೆ ನೋಡಿ ಈ ಕೃಷಿ ಕ್ರಾಂತಿಯು ಕೃಷಿ ಭೂಮಿಗಳ ಪರಿಮಾಣಾತ್ಮಕ ವಿಸ್ತರಣೆಗೆ ನಡೀತು ನೋಡಿ ಈ ಕೃಷಿ ಕ್ರಾಂತಿ ಬಂದಾಗಿಂದ ಅತಿ ಹೆಚ್ಚು ಬರಡಾದಂಥ ಭೂಮಿಗಳನ್ನು ಕೃಷಿ ಪ್ರದೇಶಕ್ಕೆ ಬಳಸ್ಕೊಂಡು ಅದನ್ನು ಆಧುನೀಕರಣಗೊಳಿಸ್ಕೊಂಡು ಅಲ್ಲೂ ಕೂಡ ಬೆಳೆ ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದರು ನೆಕ್ಸ್ಟು ಅಲ್ಲಿ ದ್ವಿ ಬೆಳೆ ಪದ್ಧತಿಯನ್ನು ಬೆಳೆಯಲು ಶುರು ಮಾಡಿದರು ಯಾವ ಥರ ಅಂತಂದರೆ ನೋಡಿ ಎರಡು ಬೆಳೆ ಬೆಳೆಯುವುದು ಹಸಿರು ಕ್ರಾಂತಿಯ ಪ್ರಾಥಮಿಕ ಲಕ್ಷಣವಾಗಿತ್ತು ನೋಡಿ ನಾವು ಈಗ ಹಳ್ಳಿಲಿ ಒಂದೇ ಮಾನ್ಸೂನ್ಗೆ ಒಂದು ನೋಡಿ ಈಗ ರಾಗಿ ಬೆಳೀತಕ್ಕಂಥದ್ದು ಜೋಳ ಬೆಳೀತಕ್ಕಂಥದ್ದು ಹತ್ತಿ ಬೆಳೀತಕ್ಕಂಥದ್ದು ಅಂತಂದರೆ ನಾವು ಒಂದು ಮಾನ್ಸೂನಿಗೆ ಒಂದೇ ಬೆಳೆನ ಬೆಳೀತಕ್ಕಿದ್ವಿ ಆದರೆ ಹಸಿರು ಕ್ರಾಂತಿ ನಮ್ಮ ಭಾರತದಲ್ಲಿ ಪರಿಚಯವಾದಾಗಿಂದ ನಾವು ದ್ವಿ ಬೆಳೆ ಬೆಳೀತಕ್ಕಂಥದ್ದನ್ನು ಶುರು ಮಾಡಿದ್ವಿ ಮತ್ತು ವರ್ಷಕ್ಕೆ ಕೇವಲ ಒಂದರ ಬದಲು ಎರಡು ಬೆಳೆ ಬೆಳೆಯುವ ನಿರ್ಧಾರವನ್ನು ಕೈಗೊಳ್ಳಲಾಯಿತು ನೋಡಿ ಅಂದರೆ ನಾವು ಒಂದು ವರ್ಷಕ್ಕೆ ಒಂದು ಬೆಳೆ ಬೆಳೆ ಬೆಳೆಯುವುದರಿಂದ ನಮಗೆ ಲಾಸ್ ಆಗುತ್ತೆ ಅನ್ನೋ ಕಾರಣದಿಂದ ಎರಡು ಬೆಳೆಯನ್ನು ಬೆಳೆಯಲಿಕ್ಕೆ ನಾವು ಶುರು ಮಾಡಿದ್ವಿ ಮತ್ತೆ ನೋಡಿ ವರ್ಷಕ್ಕೆ ಒಂದು ಋತುವಿನ ಅಭ್ಯಾಸ ವಾರ್ಷಿಕವಾಗಿ ಒಂದೇ ಮಳೆಗಾಲವಿದೆ ಎಂದ ಅಂಶವನ್ನು ಅದೃಷ್ಟ ನೋಡಿ ನಮ್ಮ ನಾವು ಮೊದಲು ಏನು ಅಂದ್ಕೊಂಡಿದ್ವಿ ಅಂತ ವರ್ಷಕ್ಕೆ ಒಂದೇ ಋತು ಆ ಒಂದೇ ಋತುವಲ್ಲಿ ನಾವು ಒಂದೇ ಬೆಳೆ ಬೆಳೆಯೋಕ್ಕೆ ಆಗಕ್ಕಾಗತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಈ ಕೃಷಿ ಕ್ರಾಂತಿ ನಮ್ಮ ಭಾರತದಲ್ಲಿ ಪರಿಚಯ ಇದನ್ನು ನಾವು ಸುಳ್ಳು ಮಾಡ್ತು ಯಾಕಪ್ಪ ಅಂದ್ರೆ ನಾವು ಎರಡು ಬೆಳೆಗಳನ್ನು ಮತ್ತು ಮಿಶ್ರ ಬೆಳೆಗಳನ್ನು ಬೆಳೀಲಿಕ್ಕೆ ಶುರು ಮಾಡಿದ್ವಿ ನೆಕ್ಸ್ಟು ಈಗ ಎರಡನೇ ಹಂತದ ನೀರು ಬೃಹತ್ ನೀರಾವರಿ ಯೋಜನೆಗಳಿಂದ ಬಂದಿದೆ ಅಂದರೆ ಎರಡನೇ ಹಂತದ ಅಂತಂದರೆ ಈಗ ನೋಡಿ ನಾವು ಕೆನಲ್ಗಳನ್ನು ಮಾಡ್ತಕ್ಕಂಥದ್ದು ಅಣೆಕಟ್ಟುಗಳನ್ನು ನಿರ್ಮಿಸ್ತಕ್ಕಂಥದ್ದು ಬೋರ್ವೆಲ್ಗಳನ್ನು ಕೊರಿಸ್ತಕ್ಕಂಥದ್ದು ಮತ್ತು ನೋಡಿ ಅಣೆಕಟ್ಟುಗಳನ್ನು ನಿರ್ಮಿಸಲು ಮತ್ತು ಸರಳ ನೀರಾವರಿ ತಂತ್ರಗಳನ್ನು ಸಹ ಅಳವಡಿಸಿಕೊಳ್ಳಲಾಯಿತು ಅದನಂತರ ನೋಡಿ ಸುಧಾರಿತ ತಳಿಶಾಸ್ತ್ರದೊಂದಿಗೆ ಬೀಜಗಳನ್ನು ಬಳಸೋ ಅಂತಂದರೆ ಇನ್ಫಾರ್ಮ್ಡ್ ಒಬ್ಬ ಪರ್ಸನ್ಸ್ಗಳಿಂದ ಯಾವ ರೀತಿ ನಾವು ಜೆನೆಟಿಕಲಿ ಬ್ರೀಡ್ ಮಾಡಿದಂತಹ ಬೀಜಗಳನ್ನು ಯಾವ ರೀತಿ ಬಳಸೋದು ಅಂತ ನಮಗೆ ತಿಳಿಸ್ಕೊಟ್ರು ನೋಡಿ ಉನ್ನತ ತಳಿಶಾಸ್ತ್ರದೊಂದಿಗೆ ಬೀಜಗಳನ್ನು ಬಳಸುವುದು ಹಸಿರು ಕ್ರಾಂತಿಯ ವೈಜ್ಞಾನಿಕ ಅಂಶವಾಗಿತ್ತು ನೋಡಿ ಏನಪ್ಪಾ ಅಂತಂದರೆ ಎಕ್ಸಾಂಪಲ್ ಕೇಳ್ತಾರೆ ಈ ಕೆಳಗಿನ ಯಾವ ಅಂಶವು ಹಸಿರು ಕ್ರಾಂತಿಯ ಪ್ರಮುಖ ಕೆಲಸವಾಗಿತ್ತು ಅಂತ ಕೇಳ್ತಾರೆ ನಾವು ಏನಪ್ಪ ಅಂತಂದರೆ ನೋಡಿ ಉನ್ನತ ತಳಿಶಾಸ್ತ್ರದೊಂದಿಗೆ ಬೀಜಗಳನ್ನು ಬಳಸುವುದು ಹಸಿರು ಕ್ರಾಂತಿಯ ವೈಜ್ಞಾನಿಕ ಅಂಶವಾಗಿತ್ತಂತೆ ಈಗ ನಾವು ಉನ್ನತ ತಳಿಶಾಸ್ತ್ರದ ಬೀಜಗಳನ್ನು ಬಿತ್ತಿದ್ರೆ ತಾನೇ ನಮಗೆ ಹೆಚ್ಚು ಇಳುವರಿ ಬರ್ತಕ್ಕಂಥದ್ದು ಅದರಿಂದಾಗಿ ಇದೇ ವೈಜ್ಞಾನಿಕವಾದ ಮುಖ್ಯ ಅಂಶವಾಗಿತ್ತಂತೆ ನೆಕ್ಸ್ಟು ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ಹೆಚ್ಚಿನ ಇಳುವರಿ ವಿವಿಧ ಬೀಜಗಳ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ ಮುಖ್ಯವಾಗಿ ಗೋಧಿ ಮತ್ತು ಅಕ್ಕಿ ರಾಗಿ ಜೋಳ ನೋಡಿ ನಮ್ಮ ಈ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚು ಅತಿ ಹೆಚ್ಚು ಇಳುವರಿ ನೀಡ್ತಕ್ಕಂಥ ಬೀಜಗಳನ್ನು ತಯಾರಿಸಿದೆ ಅದರಲ್ಲೂ ಯಾವುದಪ್ಪ ಅಂತಂದರೆ ಮುಖ್ಯವಾಗಿ ಗೋಧಿ ಇರ್ತಕ್ಕಂಥದ್ದು ಅಕ್ಕಿ ಇರ್ತಕ್ಕಂಥದ್ದು ರಾಗಿ ಇರ್ತಕ್ಕಂಥದ್ದು ನೆಕ್ಸ್ಟು ಜೋಳ ಇರ್ತಕ್ಕಂಥದ್ದು ನೆಕ್ಸ್ಟು ನೋಡಿ ಈಗ ಈ ಗ್ರೀನ್ ರೆವಲ್ಯೂಷನ್ನ ಹಸಿರು ಕ್ರಾಂತಿಯ ಮುಖ್ಯವಾದ ಯಾವ ಯಾವ ಬೆಳೆಗಳು ಇದು ಬಹಳ ಒತ್ತನ್ನು ನೀಡ್ತ ನೋಡ್ತಾ ಬರೋಣ ಮೊದಲನೆಯಾಗಿ ಮುಖ್ಯ ಬೆಳೆಗಳು ಯಾವುದಪ್ಪ ಅಂತಾರೆ ಗೋಧಿಯನ್ನು ಬೆಳೀತಕ್ಕಂಥದ್ದು ಅಕ್ಕಿಯನ್ನು ಬೆಳೀತಕ್ಕಂಥದ್ದು ಜೋಳವನ್ನು ಬೆಳೀತಕ್ಕಂಥದ್ದು ಬಾಜ್ರಾ ಮತ್ತು ಮೆಕ್ಕೆಜೋಳಗಳನ್ನು ಬೆಳೀತಿರ್ತಕ್ಕಂಥದನ್ನು ಹಸಿರು ಕ್ರಾಂತಿ ಅತಿ ಹೆಚ್ಚು ಈ ಬೆಳೆಗಳಿಗೆ ಒತ್ತನ್ನು ನೀಡ್ತಕ್ಕಂಥ ನೆಕ್ಸ್ಟ್ ನೋಡು ಹೊಸ ಕ್ರಾ ಕಾರ್ಯದ ವ್ಯಾಪ್ತಿಯಿಂದ ಆಹಾರೇತರ ಧಾನ್ಯಗಳನ್ನು ಹೊರಗಿಟ್ಟೆ ನೋಡಿ ಈ ಹಸಿರು ಕ್ರಾಂತಿ ಬಂದಾಗ ಆಹಾರೇತರ ಧಾನ್ಯಗಳು ಅಂತಂದರೆ ಈಗ ಎಣ್ಣೆ ಕಾಳುಗಳಿರ್ಬೋದು ಆ ಥರ ಬೇಳೆಕಾಳುಗಳನ್ನ ಇರ್ಬೋದು ಇವನ್ನು ಕಡಿಮೆ ಬೆಳೆದು ಅತಿ ಹೆಚ್ಚು ಅಕ್ಕಿ ರಾಗಿ ಜೋಳ ಬಾಜ್ರಾ ಮೆಕ್ಕೆಜೋಳ ಈ ತರಹದ ವಾಣಿಜ್ಯ ಬೆಳೆಗಳನ್ನು ಹೆಚ್ಚು ಬೆಳೀಲಿಕ್ಕೆ ಶುರು ಮಾಡಿದ್ರು ನೋಡು ತದನಂತರ ಗೋಧಿಯು ವರ್ಷಗಳ ಕಾಲ ಹಸಿರು ಕ್ರಾಂತಿಯ ಮುಖ್ಯ ಆಧಾರವಾಗಿತ್ತು ನೋಡಿ ಭಾರತದಲ್ಲಿ ಈ ಹಸಿರು ಕ್ರಾಂತಿಯ ರೆವಲ್ಯೂಷನಲ್ಲಿ ಗೋಧಿಯ ಪಾತ್ರ ಬಹಳ ಗೋಧಿ ಬಹಳ ವರ್ಷಗಳ ಕಾಲ ಹಸಿರು ಕ್ರಾಂತಿಯ ಮುಖ್ಯ ಆಧಾರ ನೋಡಿ ಎಕ್ಸಾಂಪಲ್ ಕೇಳ್ಬೋದು ಈ ಕೆಳಗಿನ ಯಾವ ಬೆಳೆ ಭಾರತದಲ್ಲಿ ಹಸಿರು ಕ್ರಾಂತಿಗೆ ಮುಖ್ಯ ಆಧಾರವಾಗಿತ್ತು ಅಂತ ಕೇಳ್ತಾನೆ ನಾವು ಏನಪ್ಪಾ ಅಂತಂದರೆ ಗೋಧಿಯನ್ನು ಹಾಕಬೇಕಾಗತ್ತೆ ತದನಂತರ ನೋಡಿ ನಮ್ಮ ಭಾರತದಲ್ಲಿ ಹಸಿರು ಕ್ರಾಂತಿ ಭಾರತದಲ್ಲಿ ಹಸಿರು ಕ್ರಾಂತಿ ಹಿನ್ನೆಲೆಯನ್ನು ನಾವು ಮೊದಲನೇದಾಗಿ ನೋಡ್ತಾ ಬಂದರೆ ನೋಡಿ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಭಾರತವು ವಿಶ್ವದ ಅತ್ಯಂತ ಕೆಟ್ಟ ದಾಖಲಾದ ಆಹಾರ ಬಿಕ್ಕಟ್ಟಿನಿಂದ ಬಳಲ್ತಾ ಇತ್ತು ನೋಡಿ ಸಾವಿರದ ಒಂಬೈನೂರ ಅಂದರೆ ಸ್ವಾತಂತ್ರ್ಯ ಸೇಕಿನ ಹಿಂದೆ ಸಾವಿರದ ಒಂಬೈನೂರ ನಲವತ್ತ್ಮೂರರ ಕಾಲದಲ್ಲಿ ನಮ್ಮ ಭಾರತವು ಬಹಳ ಕೆಟ್ಟದಾದಂಥ ಆಹಾರ ಪದಾರ್ಥಗಳಿಂದ ಅಥವಾ ಆಹಾರ ಪದಾರ್ಥಗಳು ಕಮ್ಮಿ ಇರೋದ್ರಿಂದ ಬಹಳ ಒಂದು ಸಂಕಟಕ್ಕೆ ಈಡಾಗಿತ್ತು ಅದನ್ನು ನಾವು ಬಂಗಾಳದ ಕ್ಷಾಮ ಅಂತ ಕರಿತೀವಿ ನೋಡಿ ಅವಾಗ ಇದು ಹಸುವಿನಿಂದ ನೋಡಿ ಪೂರ್ವ ಭಾರತದಲ್ಲಿ ಸುಮಾರು ನಾಲ್ಕು ಮಿಲಿಯನ್ ಜನರ ಸಾವಿಗೆ ಕಾರಣವಾಯಿತು ನೋಡಿ ಸಾವಿರದ ಒಂಬೈನೂರ ನಲವತ್ತ್ಮೂರ ಹೆಸಲ್ಲಿ ಅದು ಬಂಗಾಳದ ಕ್ಷಾಮ ಅಲ್ಲಿ ಬಂದಾಗ ಪೂರ್ವ ಭಾರತದಲ್ಲಿ ನಾವು ನಾಲ್ಕು ಮಿಲಿಯನ್ ಜನರ ಸಾವಿಗೆ ಈ ಬರಗಾಲ ಕಾರಣ ಆಯಿತು ತದನಂತರ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯದ ನಂತರವೂ ಸಾವಿರದ ಒಂಬೈನೂರರವರೆಗೆ ಸರ್ಕಾರ ಹೆಚ್ಚಾಗಿ ಕೃಷಿ ಪ್ರದೇಶಗಳನ್ನು ವಿಸ್ತರಿಸಿರುವುದರ ಮೇಲೆ ಕೇಂದ್ರೀಕರಿಸುತ್ತೆ ನೋಡಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಆದಾಗಿಂದ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಸರ್ಕಾರದ ಮುಖ್ಯ ಕೆಲಸ ಏನಪ್ಪಾ ಅಂತಂದರೆ ಕೃಷಿಗೆ ಸಂಬಂಧಪಟ್ಟಂತಹ ಜಾಗಗಳನ್ನು ಮತ್ತು ಪ್ರದೇಶಗಳನ್ನು ವಿಸ್ತರಿಸುವುದರ ಮೇಲೆ ಅತಿ ಹೆಚ್ಚಾಗಿ ಫೋಕಸನ್ನು ಮಾಡಿತು ನಂತರ ನೋಡಿ ಆದರೆ ಜನಸಂಖ್ಯೆಯು ಆಹಾರ ಉತ್ಪಾದನೆಗಿಂತ ಹೆಚ್ಚು ವೇಗದಲ್ಲಿ ಬೆಳೆಯುತ್ತಿದೆ ನೋಡಿ ಇದರಿಂದ ಏನಪ್ಪ ನಮಗೊಂದು ಲಾಸಪ್ಪ ಅಂತಂದರೆ ನಾವು ಆಹಾರವಾದ ಅಥವಾ ಬೆಳೆಗಳನ್ನು ಅತಿ ಹೆಚ್ಚು ಬೆಳೀತಕ್ಕಂಥದ್ರಿಂದ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಜನಸಂಖ್ಯೆ ಬೆಳಿತಕ್ಕಂಥದ್ದು ನಿಕ್ಟೋ ಈ ಕೂಡಲೇ ಇಳುವರಿ ಹೆಚ್ಚಿಸಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಕ್ರಿಯೆಯನ್ನು ಹಸಿರು ಕ್ರಾಂತಿ ಎಂದರು ನೋಡಿ ಈ ಬರಗಾಲ ಬಂದ ಕ್ಷಾಮದಲ್ಲಿ ಜನಸಂಖ್ಯೆ ಕೃಷಿ ಬೆಳೀತಾ ಇದ್ರೂ ಬೆಳೆ ಸಾಕಾಗಿಲ್ದಂಗೆ ಅತಿ ಹೆಚ್ಚು ಜನಸಂಖ್ಯೆ ಬೆಳೀತಿದ್ರು ಕೂಡ ಈಗೇನಾದರೂ ಏನಾದರೂ ತಕ್ಷಣವಾಗಿ ನಾವು ಒಂದು ಮಾರ್ಗವನ್ನು ಹುಡುಕಬೇಕು ಏನಾದರೂ ಒಂದು ಕ್ರಿಯೆ ಮಾಡಬೇಕು ಅಂತ ಒಂದು ಕಾರಣದಲ್ಲಿ ಇದಕ್ಕಾಗಿ ಪರಿಹಾರ ಯಾವುದಪ್ಪ ಬಂದಿದ್ದು ಅಂತಂದರೆ ಇದೇ ಹಸಿರು ಕ್ರಾಂತಿ ನೋಡಿ ತದನಂತರ ನೋಡಿ ಭಾರತದಲ್ಲಿ ಈ ಹಸಿರು ಕ್ರಾಂತಿಯು ಎಚ್ ವೈ ವಿ ಅಂತಂದರೆ ಹೈ ಈಲ್ಡಿಂಗ್ ವೆರೈಟಿಸ್ ಬೀಜಗಳು ಟ್ರ್ಯಾಕ್ಟರ್ಗಳು ನೀರಾವರಿಯ ಸೌಲಭ್ಯಗಳು ಮತ್ತು ಪೆಸ್ಟಿಸೈಡ್ಸ್ ಅಥವಾ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳಂತಹ ಆಧುನಿಕ ವಿಧಾನಗಳು ಮತ್ತು ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಭಾರತದ ಕೃಷಿಯನ್ನು ಕೈಗಾರಿಕಾ ವ್ಯವಸ್ಥೆಯಾಗಿ ಪರಿವರ್ತಿಸಲು ಅವಧಿಯನ್ನು ಉಲ್ಲೇಖಿಸಲಾಗ ನೋಡಿ ಈ ಭಾರತದ ಹಸಿರು ಕ್ರಾಂತಿಯು ಅವಾಗ ಅತಿ ಹೆಚ್ಚು ಇಳುವರಿ ನೀಡತಕ್ಕಂಥ ಬೀಜಗಳನ್ನು ಪರಿಚಯಿಸಿ ಕೃಷಿಗೆ ಬೇಕಾದಂತಹ ಟ್ರ್ಯಾಕ್ಟರ್ಗಳು ಮತ್ತು ವಾಟರ್ ಸಿಸ್ಟಮ್ ನೀರಾವರಿ ಸೌಲಭ್ಯಗಳು ಮತ್ತು ಕೀಟನಾಶಕಗಳು ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್ ಮತ್ತು ನ್ಯೂ ಆಧುನಿಕ ವಿಧಾನಗಳು ಮತ್ತು ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಭಾರತದಲ್ಲಿ ಕೃಷಿಯನ್ನು ಕೈಗಾರಿಕಾ ವ್ಯವಸ್ಥೆಯನ್ನಾಗಿ ಪರಿವರ್ತಿಸಲು ಈ ಹಸಿರು ಕ್ರಾಂತಿಯನ್ನು ನಾವು ಉಲ್ಲೇಖಿಸ್ತೀವಿ ತದನಂತರ ನೋಡು ಈ ಹಾಗಾದರೆ ಈ ನಮಗೆ ಹಸಿರು ಕ್ರಾಂತಿ ಕಾಲದಲ್ಲಿ ನಮಗೆ ಯಾರಪ್ಪ ಫೈನಾನ್ಷಿಯಲಿ ಈಗ ಸಾವಿರದ ಒಂಬೈನೂರ ನಲವತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತೇಳು ಆ ಕಾಲದಲ್ಲಿ ಬಹಳ ಇಂಡಿಯಾ ಬರಗಾಲದಿಂದ ತತ್ತರಿಸ ಆದರೂ ಕೂಡ ನಮಗೆ ಹಸಿರು ಕ್ರಾಂತಿಗೆ ಹೆಲ್ಪ್ ಆಗಲು ಯಾರಪ್ಪ ನಮಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರ ಅಂತ ನೋಡ್ತಾ ಬಂದರೆ ಎಕ್ಸಾಮಾಗಿ ಕೇಳ್ತಾರೆ ಅವಾಗ ನೋಡಿ ಇದು ಯು ಎಸ್ ಮತ್ತು ಭಾರತ ಸರ್ಕಾರ ಮತ್ತು ಫೋರ್ಡ್ ಮತ್ತು ರಾಕ್ ಫೆಲ್ಲರ್ ಫೌಂಡೇಶನಿಂದ ಹಣವನ್ನು ಪಡೀತು ನೋಡಿ ನಮ್ಮ ಭಾರತ ಮತ್ತು ಅಮೇರಿಕಾಗಳು ಫೋರ್ಡ್ ಮತ್ತು ರಾಕ್ ಫೆಲ್ಲರ್ ಫೌಂಡೇಶನ್ನಿಂದ ಈ ಹಸಿರು ಕ್ರಾಂತಿಯ ಹಣವನ್ನು ಪಡೆಯಲಾಯಿತು ಎಕ್ಸಾಂಪಲ್ ಕೇಳ್ಬೋದು ಭಾರತದ ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಭಾರತವು ಈ ಕೆಳಗಿನ ಯಾವ ಸಂಸ್ಥೆಗಳಿಂದ ಹಣದ ಎರವಲವನ್ನು ಪಡೆಯಲಾಯಿತು ಅಂತ ಕೇಳಿದರೆ ಫೋರ್ಡ್ ಮತ್ತು ರಾಕ್ ಫೆಲ್ಲರ್ ಫೌಂಡೇಷನ್ಗಳಿಂದ ಹಣವನ್ನು ಪಡೆಯುತ್ತೆ ತದನಂತರ ನೋಡಿ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟು ಮತ್ತು ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ನಾಲ್ಕರ ನಡುವೆ ಗೋಧಿ ಉತ್ಪಾದನೆಯು ಮೂರು ಪಟ್ಟು ಹೆಚ್ಚು ಈ ಗೋಧಿ ಹೆಚ್ಚಿದ ಕಾರಣ ಭಾರತದಲ್ಲಿ ಕ್ರಾಂತಿ ಹೆಚ್ಚಾಗಿ ಗೋಧಿಗೆ ಕ್ರಾಂತಿಯವಾಗಿದೆ ನೋಡಿ ಅರವತ್ತೇಳು ಅರವತ್ತೆಂಟನೇ ಸಾಲು ಮತ್ತು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಗೋಧಿಯ ಉತ್ಪಾದನೆ ಮೂರು ಪಟ್ಟು ಹೆಚ್ಚಿದ ಕಾರಣ ಭಾರತದಲ್ಲಿ ಹಸಿರು ಕ್ರಾಂತಿ ಹೆಚ್ಚಾಗಿ ಗೋಧಿ ಕ್ರಾಂತಿರುತ್ತೆ ಅತಿ ಹೆಚ್ಚು ಹಸಿರು ಕ್ರಾಂತಿಯಲ್ಲಿ ಗೋಧಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ನೀಡ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚಾಗಿ ಗೋಧಿನೇ ಬೆಳೀತಕ್ಕಂಥದ್ದು ಆದರೆ ಆಹಾರ ಧಾನ್ಯಗಳಲ್ಲಿ ಉತ್ಪಾದನೆ ಕೇವಲ ಒಟ್ಟಾರೆ ಹೆಚ್ಚಳು ಕೇವಲ ಎರಡು ಪಟ್ಟು ಮಾತ್ರ ಅಂತಂದರೆ ಬೇಳೆಕಾಳುಗಳಿಗೆ ಸಂಬಂಧಿಸತಕ್ಕಂಥದ್ದು ಮತ್ತು ಎಣ್ಣೆ ಕಾಳುಗಳಿಗೆ ಸಂಬಂಧಿಸತಕ್ಕಂಥದ್ದು ಗೋಧಿ ಮೂರು ಆದರೆ ಇವುಗಳ ಒಂದು ಪ್ರೊಡಕ್ಷನ್ ಕೇವಲ ಎರಡು ಪಟ್ಟು ಮಾತ್ರ ಹೆಚ್ಚಾಗಿದ್ದು ನೆಕ್ಸ್ಟು ಭಾರತದಲ್ಲಿ ನಾವು ಕೃಷಿ ಕ್ರಾಂತಿಯನ್ನು ಮಾಡಿದಾಗ ನಮಗೆ ಹಸಿರು ಕ್ರಾಂತಿಯಿಂದ ಏನೇನು ಉಪಯೋಗಗಳಾದವು ಅಥವಾ ಧನಾತ್ಮಕ ಪರಿಣಾಮಗಳಾದವು ಅಂತ ನೋಡ್ತಾ ಹೋಣ ಮೊದಲನೆಯದಾಗಿ ನಮ್ಮ ಭಾರತದಲ್ಲಿ ಬೆಳೆಗಳ ಉತ್ಪಾದನೆಯಲ್ಲಿ ಭಾಳ ಹೆಚ್ಚಳವಾಯಿತು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತಾರರಲ್ಲಿ ನೂರ ಮೂವತ್ತೊಂದು ಮಿಲಿಯನ್ ಟನ್ಗಳ ಧಾನ್ಯ ಉತ್ಪಾದನೆಗೆ ಕಾರಣವಾಯಿತು ನೋಡಿ ನೈನ್ಟೀನ್ ಏಯ್ಟಿ ಸೆವೆಂಟಿ ಏಯ್ಟ್ ಮತ್ತು ಸೆವೆಂಟಿ ನೈನರಲ್ಲಿ ನೂರ ಮೂವತ್ತೊಂದು ಮಿಲಿಯನ್ ಟನ್ಗಳ ಆಹಾರ ಧಾನ್ಯಗಳನ್ನು ನಮ್ಮ ಭಾರತ ಉತ್ಪಾದನೆಗೆ ಕಾಲನ್ನು ಇಡ್ತು ನೆಕ್ಸ್ಟು ಭಾರತವನ್ನು ವಿಶ್ವದ ಅತಿ ದೊಡ್ಡ ಕೃಷಿ ಉತ್ಪಾದಕರಲ್ಲಿ ಒಂದಾಗಿ ಸ್ಥಾಪಿಸಿ ನೋಡಿ ಆ ಕಾಲದಲ್ಲಿ ಭಾರತವು ಕೂಡ ವಿಶ್ವದ ಅತಿ ದೊಡ್ಡ ಕೃಷಿ ಉತ್ಪಾದಕರಲ್ಲಿ ಒಂದಾಯಿತು ತದನಂತರ ನೋಡಿ ಹಸಿರು ಕ್ರಾಂತಿಯು ಸಮಯದಲ್ಲಿ ಹೆಚ್ಚು ಇಳುವರಿ ನೀಡಿದ ಗೋಧಿ ಮತ್ತು ಅಕ್ಕಿಯ ಬೆಳೆ ಪ್ರದೇಶವು ಗಣನೀಯವಾಗಿ ಬೆಳೀತು ನೋಡಿ ಏನಪ್ಪ ಅಂತಂದ್ರೆ ಈ ಹಸಿರು ಕ್ರಾಂತಿಯ ಸಮಯದಲ್ಲಿ ನಮ್ಮ ಭಾರತದ ಯಾವ ಯಾವ ಭಾಗದಲ್ಲಿ ಅತಿ ಹೆಚ್ಚು ಗೋಧಿ ಮತ್ತು ಅಕ್ಕಿ ಭತ್ತಗಳನ್ನು ಬೆಳೆಯ ಪ್ರದೇಶಗಳು ಬಹಳ ಗಣನೀಯವಾಗಿ ಬೆಳೀತವೆ ಫಾರ್ ಎಕ್ಸಾಂಪಲ್ ಎಲ್ಲಪ್ಪ ಅಂತಂದರೆ ಪಂಜಾಬ್ ಮತ್ತು ಹರಿಯಾಣ ಆ ಒಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಗೋಧಿ ಮತ್ತು ಭತ್ತವನ್ನು ಬೆಳಿಲಕ್ಕಂತ ಶುರು ಮಾಡಿದ ಆ ಒಂದು ಪ್ರದೇಶದಲ್ಲಿ ಗಣನೀಯವಾಗಿ ಆ ಒಂದು ಪ್ರದೇಶಗಳು ಡೆವಲಪ್ಮೆಂಟ್ ಆದವು ನೆಕ್ಸ್ಟು ನೋಡು ನೆಕ್ಸ್ಟ್ ಏನಪ್ಪ ಅಂತಂದರೆ ಆಹಾರ ಧಾನ್ಯಗಳ ಆಮದು ಕಡಿಮೆ ಆಗಿದೆ ಏನಪ್ಪ ನೋಡಿ ಈ ಹಸಿರು ಕ್ರಾಂತಿ ಬಂದಾಗ ನಾವು ಆಹಾರದ ಧಾನ್ಯಗಳನ್ನು ಕಡಿಮೆ ಆಮದು ಮಾಡ್ಕೊಳಕ್ಕೆ ಶುರು ಮಾಡಿದ್ವಿ ನೋಡಿ ಭಾರತವು ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬನೆಯನ್ನು ಕಂಡಿತು ನೋಡಿ ಆಹಾರವು ಆಹಾರ ಧಾನ್ಯಗಳ ಸ್ವಾವಲಂಬನೆಯನ್ನು ನಾವು ಕಂಡ್ಕೊಂಡ್ವಿ ಮತ್ತು ಕೇಂದ್ರ ಫೂಲ್ನಲ್ಲಿ ಸಾಕಷ್ಟು ದಾಸ್ತಾನು ಹೊಂದಿತ್ತು ಅಂತಂದರೆ ನಾವು ಕೇಂದ್ರೀಯ ಉಗ್ರಾಣಗಳಲ್ಲಿ ಯಾವತ್ತೂ ಕೂಡ ನಮ್ಮ ಆಹಾರ ಧಾನ್ಯದ ಬೇಳೆ ಬೇಳೆಕಾಳುಗಳು ಅಥವಾ ನಮಗೆ ದಿನನಿತ್ಯಕ್ಕೆ ವಸ್ ವಸ್ತು ಬೇಕಾದಂತಹ ಅಕ್ಕಿ ಭತ್ತ ಗೋಧಿ ಈ ಥರ ಸ್ಟಾಕ್ಗಳನ್ನು ಇರ್ತಕ್ಕಂಥದ್ದು ನೋಡಿ ಕೆಲವೊಮ್ಮೆ ಭಾರತವು ಆಹಾರ ಧಾನ್ಯಗಳ ರಫ್ತು ಮಾಡುವ ಸ್ಥಿತಿಯಲ್ಲಿತ್ತು ನೋಡಿ ಆ ಒಂದು ಸಮಯದಲ್ಲಿ ನಮ್ಮ ಭಾರತ ಕೂಡ ಬೇರೆ ದೇಶಗಳಿಗೆ ಆಹಾರ ಧಾನ್ಯಗಳನ್ನು ರಫ್ತು ಮಾಡುವಲ್ಲಿ ಆ ಸ್ಥಿತಿಯಲ್ಲಿತ್ತಂತೆ ತದನಂತರ ನೋಡಿ ಆಹಾರ ಧಾನ್ಯಗಳ ತಳ ನಿವ್ವಳ ಲಭ್ಯತೆಯು ಹೆಚ್ಚಾಗಿ ನೋಡಿ ತಳ ನಿವ್ವಳ ಅತಿ ಹೆಚ್ಚು ಬೆಳೀತಕ್ಕಂಥದ್ದು ಅಂತಂದರೆ ಅಳತೆಗೂ ಮೀರಿ ನಾವು ಧಾನ್ಯಗಳನ್ನು ಬೆಳೀತಕ್ಕಂಥದ್ದು ತದನಂತರ ರೈತರಿಗೆ ಲಾಭ ಆಗ್ತಕ್ಕಂಥದ್ದು ನೋಡಿ ಈ ಹಸಿರು ಕ್ರಾಂತಿಯು ಈ ಹಸಿರು ಕ್ರಾಂತಿ ನಮ್ಮ ಭಾರತದಲ್ಲಿ ಪರಿಚಯ ಆದ್ಮೇಗಿಂದ ರೈತರ ಆದಾಯದ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡಿತು ನೋಡಪ್ಪ ಈಗ ನಾವು ಒಂದು ಎಕರೆಗೆ ಹತ್ತು ಕ್ವಿಂಟಲ್ ರಾಗಿ ಅಲ್ಲ ಅಂತ ಭತ್ತವನ್ನು ಬೆಳೀತೀವಿ ಅಂತಂದರೆ ಈ ಕೃಷಿ ಕ್ರಾಂತಿಗೆ ಬಂದಾಗ ಒಂದು ಎಕ್ರೆಗೆ ಇಪ್ಪತ್ತೈದು ಅಥವಾ ಇಪ್ಪತ್ತೈದು ಕ್ವಿಂಟಲ್ ಭತ್ತವನ್ನು ಬೆಳೆಯಕೆ ಶುರು ಮಾಡ್ತೀವಿ ಆವಾಗ ನಮಗೆ ಆದಾಯ ಕೂಡ ಹೆಚ್ಚಾಯಿತು ನೆಕ್ಸ್ಟು ಕೃಷಿಯ ಉತ್ಪಾದಕತೆ ಉತ್ಪಾದಕತೆಯನ್ನು ಸುಧಾರಿಸಲು ರೈತರು ತಮ್ಮ ಹೆಚ್ಚುವರಿ ಆದಾಯವನ್ನು ಮರಳಿ ಉಳುಮೆಯನ್ನು ಮಾಡಿದರು ನೋಡಿ ರೈತರು ಈಗ ಒಂದು ಆ ಆದಾಯ ಬರುತ್ತೆ ಜಾಸ್ತಿ ಅಂತ ಕಂಡುಕೊಂಡ್ರು ಆವಾಗ ನಾವು ಉತ್ಪಾದಕನೆಯನ್ನು ಹೆಚ್ಚು ಮಾಡಲು ಮತ್ತು ಉತ್ಪಾದಕನ ಸುಧಾರಿಸ ರೈತರು ಹೆಚ್ಚುವರಿ ಆದಾಯನೂ ಮರಳಿ ಉಳುಮೆ ಮಾಡಿದರು ಅಂತಂದರೆ ರಿಪಿಟೇಷನ್ ಈಗ ಆರು ವರ್ಷಕ್ಕೆ ಬೆಳೀತಕ್ಕಂಥ ಬೆಳೆ ಬೆಳೆಯನ್ನು ಈಗ ಆರು ತಿಂಗಳು ಉಳುಮೆ ಮಾಡಿ ಇನ್ನಾರು ತಿಂಗಳಿಗೆ ಕೊಡ್ತಾ ಕೊಡ್ತಾಯಿದ್ದೆ ಆದರೆ ಈ ಹಸಿರು ಕ್ರಾಂತಿಯಿಂದ ಹೆಚ್ಚು ಆದಾಯ ಬಂದಂಥ ರೈತರು ಹಾಗೆ ಮಾಡಿಲ್ಲ ಈಗ ಆರು ತಿಂಗಳಿಗೆ ಒಂದು ಬೆಳೆ ಬಂತು ಅಂದರೆ ಮತ್ತು ನೆಕ್ಸ್ಟ್ ಇನ್ನ ಆರು ತಿಂಗಳಿಗೆ ಮತ್ತೊಂದು ಬೆಳೆಗಳನ್ನು ಬೆಳೆಯಕ್ಕೆ ಶುರು ಮಾಡಿದರು ತದನಂತರ ನೋಡಿ ಹತ್ತು ಹೆಕ್ಟೇರಿಗಿಂತಲೂ ಒಂದು ಹೆಕ್ಟೇರ್ ಅಂತಂದರೆ ಎಷ್ಟಪ್ಪ ಅಂತಂದರೆ ಒನ್ ಹೆಕ್ಟೇರ್ ಇಸ್ ಟು ಟೂ ಪಾಯಿಂಟ್ ಫೋರ್ ಸೆವೆನ್ ಜಮೀನು ಇಷ್ಟಕ್ಕೆ ಇದಕ್ಕೆ ನಾವು ಒಂದು ಹೆಕ್ಟೇರ್ ಅಂತ ಅಂತೀವಿ ನೋಡಿ ಹತ್ತು ಹತ್ತು ಹೆಕ್ಟೇರ್ಗಿಂತಲೂ ಹೆಚ್ಚು ಭೂಮಿಯನ್ನು ಹೊಂದಿರುವ ದೊಡ್ಡ ರೈತರು ಈ ಕ್ರಾಂತಿಯಿಂದ ವಿಶೇಷವಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ಹೈ ಈಲ್ಡಿಂಗ್ ವೆರೈಟೀಸ್ ಬೀಜಗಳು ಮತ್ತು ರಸಗೊಬ್ಬರಗಳು ಯಂತ್ರಗಳ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಲಾಭವನ್ನು ಪಡೆದರು ನೋಡಿ ಈ ಕೃಷಿ ಕ್ರಾಂತಿ ಕ್ರಾಂತಿ ನಮ್ಮ ಭಾರತದಲ್ಲಿ ಪರಿಚಯ ಆದ್ಮೀಗಳಿಂದ ಈ ಯಾರು ಅತಿ ಹೆಚ್ಚು ಹತ್ತು ಹೆಕ್ಟೇರ್ಗಿಂತ ಹೆಚ್ಚು ಜಮೀನುಗಳನ್ನು ಹೊಂದಿರತಕ್ಕಂಥ ರೈತರು ಅವರು ಕೂಡ ಈ ಅತಿ ಹೆಚ್ಚು ಇಳುವರಿ ನೀಡ್ತಕ್ಕಂಥ ಬೀಜಗಳು ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್ಗಳು ಮತ್ತು ಮಷೀನ್ಸ್ಗಳು ಯಂತ್ರಗಳು ಇಂತಹ ಒಂದು ವಸ್ತುಗಳು ಮತ್ತು ಇಂತಹ ಒಂದು ಪ್ಲಾಟ್ಫಾರ್ಮ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಅದರಿಂದ ಲಾಭಗಳನ್ನು ಪಡ್ಕೊಂಡ್ರು ನೆಕ್ಸ್ಟು ನೋಡಿ ಇದು ಈ ಹಸಿರು ಕ್ರಾಂತಿಯು ಏನಪ್ಪ ಅಂತಂದರೆ ಬಂಡವಾಳ ಕೃಷಿಯನ್ನು ಉತ್ತೇಜಿಸಿತು ತದನಂತರ ನೋಡಿ ಕೈಗಾರಿಕೆ ಈಗ ಕೃಷಿ ಹೆಚ್ಚಾದಾಗಿಂದ ಕೈಗಾರಿಕೆಗಳಲ್ಲೂ ಹೆಚ್ಚಳಾಗಿ ಕಾರಣ ಆಯಿತು ನೋಡಿ ಯಾವ ರೀತಿಯಪ್ಪ ಅಂತಂದರೆ ಈ ಕ್ರಾಂತಿಯು ಹಸಿರು ಕ್ರಾಂತಿಯು ದೊಡ್ಡ ಪ್ರಮಾಣದ ಕೃಷಿ ಯಾಂತ್ರೀಕರಣವನ್ನು ತಂದಿತ್ತು ಏನಪ್ಪ ಅಂತಂದರೆ ಈಗ ಕೃಷಿಯಲ್ಲಿ ಈಗ ಅತಿ ಹೆಚ್ಚು ಪ್ರೊಡಕ್ಷನ್ ಆದಂಗೆ ಅಲ್ಲಿ ರೈತರ ಅಥವಾ ಮನುಷ್ಯರ ಬದಲಿಗೆ ಅಲ್ಲಿ ಯಂತ್ರೋಪಕರಣಗಳು ಬಂದು ಈಗ ಹೊಲಗಳನ್ನು ಹೊಡಿತಕ್ಕಂಥದ್ದು ಬೆಳೆಗಳನ್ನು ಕಟಾವು ಮಾಡತಕ್ಕಂಥದ್ದು ಮತ್ತು ಆ ಭತ್ತಗಳನ್ನು ಒಡಿಸ್ತಕ್ಕಂಥದ್ದು ಅವನ್ನು ಒಂದು ಕಚ್ಚಾ ವಸ್ತುಗಳಿಂದ ತಗೊಂಡೋಗಿ ವಸ್ತುಗಳನ್ನು ಮಾಡೋಕ್ಕೆ ಅಲ್ಲಿ ಯಂತ್ರೋಪಕರಣಗಳು ಬಂದು ಇದರಲ್ಲಿ ಯಾವುದಪ್ಪ ಅಂತಂದರೆ ಎತ್ತುಗಳು ಹೋಗಿ ಟ್ರ್ಯಾಕ್ಟರ್ಗಳು ಬಂದು ಟ್ರ್ಯಾಕ್ಟರ್ಗಳು ಮತ್ತು ಕೊಯ್ಲು ಮಾಡುವ ಯಂತ್ರಗಳು ಮತ್ತು ಥ್ರೆಷರ್ಗಳು ಸಂಯೋಜ ಮತ್ತು ಡೀಸೆಲ್ ಇಂಜಿನ್ಗಳು ಎಲೆಕ್ಟ್ರಿಕ್ ಮೋಟಾರ್ಗಳು ಪಂಪಿಂಗ್ ಸೆಟ್ಗಳು ಮುಂತಾದ ವಿವಿಧ ರೀತಿಯ ಯಂತ್ರಗಳಿಗೆ ಬೇಡಿಕೆಯನ್ನು ಸೃಷ್ಟಿಸಿತು ಯಾವುದು ಈ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ನೋಡಿ ಆಮೇಲೆ ಈ ಉಪ ಕೃಷಿ ಉಪಕರಣಗಳನ್ನೇ ಬಿಟ್ಟು ಮತ್ತು ಯಾವುದರಲ್ಲೂ ನಾವು ಲಾಭ ಅಪ್ಪ ಅಂತಂದರೆ ನೋಡಿ ಇದಲ್ಲದೆ ರಾಸಾಯನಿಕ ಗೊಬ್ಬರಗಳು ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ಗಳು ಮತ್ತು ಪೆಸ್ಟಿಸೈಡ್ಸ್ಗಳು ಕೀಟನಾಶಕಗಳು ಕಳೆನಾಶಕಗಳು ಇತ್ಯಾದಿ ಬೇಡಿಕೆಯು ಕೂಡ ಗಣನೀಯವಾಗಿ ಹೆಚ್ಚಳವಾಯಿತು ನೆಕ್ಸ್ಟು ಕೃಷಿ ಆಧಾರಿತ ಕೈಗಾರಿಕ ಕೈಗಾರಿಕೆಗಳೆಂದು ಕರೆಯಲ್ಪಡುವ ವಿವಿಧ ಕೈಗಾರಿಕೆಗಳಲ್ಲಿ ಹಲವಾರು ಕೃಷಿ ಉತ್ಪನ್ನಗಳನ್ನು ಕಚ್ಚಾ ವಸ್ತುಗಳಲ್ಲಿಯೂ ಬಳಸಲೇಲಾಗಿತ್ತು ನೋಡಿ ಅಂತಂದರೆ ಕೈಗಾರಿಕೆಗಳಿಂದ ಕರೆಯಲ್ಪಡ್ತಕ್ಕಂಥ ಹಲವಾರು ಕೃಷಿ ಉತ್ಪನ್ನಗಳನ್ನು ಕೈಗಾರಿಕಾ ವಸ್ತುಗಳಲ್ಲಿ ಕಚ್ಚಾ ವಸ್ತುಗಳನ್ನಾಗಿ ಬಳಸಲಲ್ಲೂ ಕೂಡ ಶುರು ಮಾಡಿದರು ತದನಂತರ ಗ್ರಾಮೀಣ ಉದ್ಯೋಗ ನೋಡಿ ಈ ಕೃಷಿ ಕ್ರಾಂತಿ ಬಂದಾಗಿಂದ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಯಾವ ಥರ ಹೆಚ್ಚಾಯ್ತಪ್ಪ ಅಂತಂದರೆ ನೋಡಿ ಬಹು ಬೆಳೆ ಮತ್ತು ರಸಗೊಬ್ಬರಗಳ ಬಳಕೆಯಿಂದ ಕಾರ್ಮಿಕರ ಬೇಡಿಕೆಯಲ್ಲಿ ಗಮನಾರ್ಹ ಏರಿಕೆಯನ್ನು ಕಂಡುಬಹ ಈಗ ಮೊದಲು ಒಂದು ಎಕ್ರೆಗೆ ಹತ್ತು ಕ್ವಿಂಟಲ್ ತೆಗಿತಿದ್ರು ಅಂತಂದರೆ ಆ ಮನೆಯವರೇ ಆ ಒಂದು ಎಕರೆಯನ್ನು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇಲ್ಲ ಕೃಷಿ ಕ್ರಾಂತಿ ಬಂದ ಮೇಲೆ ಈಗ ಒಂದು ಎಕರೆಯಲ್ಲಿ ಇಪ್ಪತ್ತೈದು ಕ್ವಿಂಟಲ್ ಭತ್ತ ಬಂತಪ್ಪ ಅಂತಂದರೆ ಈಗ ನಾವು ಮನೆಯವರು ಅಲ್ದಲೆ ಕೂಡ ಬೇರೆಯವರನ್ನು ಕೂಡ ನಾವು ಹಂಗೆ ಕೆಲಸಗಳನ್ನು ಕರ್ಕೊಳ್ತಕ್ಕಂಥದ್ದು ಅಲ್ಲೂ ಕೂಡ ಬೇರೆ ಜನರಿಗೆ ನಾವು ಉದ್ಯೋಗ ಕೊಟ್ಟಂಗೆ ಇದರಿಂದ ಕಾರ್ಮಿಕರು ಗಮನಾರ್ಹ ಹೆಚ್ಚಳವನ್ನು ಆದರು ನೆಕ್ಸ್ಟು ಹಸಿರು ಕ್ರಾಂತಿಯು ಕೃಷಿ ಕಾರ್ಮಿಕರಿಗೆ ಮಾತ್ರವಲ್ಲದೆ ಕಾರ್ಖಾನೆಗಳು ಮತ್ತು ಜಲವಿದ್ಯುತ್ ಕೇಂದ್ರಗಳಂತಹ ಸಂಬಂಧಿತ ಸೌಲಭ್ಯಗಳನ್ನು ಸೃಷ್ಟಿಸುವ ಮೂಲಕ ಕೈಗಾರಿಕಾ ಕಾರ್ಮಿಕರಿಗೆ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸಿ ನೋಡಿ ಈಗ ಹಸಿರು ಕ್ರಾಂತಿ ಕಾರ್ಮಿಕರಿಗೆ ಅಲ್ಲೇ ಲಾಭ ಕೊಟ್ಟಂತೆ ಕಾರ್ಖಾನೆಗಳು ಮತ್ತು ಜಲವಿದ್ಯುತ್ ಕೇಂದ್ರಗಳಿಗೆ ಏನಪ್ಪಾ ಅಂದರೆ ಈ ಈಗ ನಮಗೆ ಕೃಷಿ ಉಪಕರಣಗಳು ಹೆಚ್ಚು ಹೆಚ್ಚು ಬೇಕಾದವು ಆ ಕೃಷಿ ಉಪಕ ಉಪಕರಣಗಳು ಹೆಚ್ಚು ಹೆಚ್ಚು ಬೇಕಾದ್ರೆ ಅವನ್ನ ಪ್ರೊಡಕ್ಷನ್ ಮಾಡೋರು ಯಾರು ಇಂಡಸ್ಟ್ರಿಗಳು ಅಥವಾ ಕಾರ್ಖಾನೆಗಳು ಅಲ್ಲಿ ಆ ಇಂಡಸ್ಟ್ರಿಗಳನ್ನು ಅವು ಪ್ರೊಡಕ್ಷನ್ ಮಾಡೋಕ್ಕೆ ಅಲ್ಲಿ ಹ್ಯೂಮನ್ ಪವರ್ ಬೇಕಾಯ್ತು ಹ್ಯೂಮನ್ ಪವರ್ ಬೇಕಪ್ಪ ಆಯ್ತ ಅಲ್ಲಿ ಹೆಚ್ಚು ಕಾರ್ಮಿಕರನ್ನ ಕೆಲಸಕ್ಕೆ ಅಳವಡಿಸಿಕೊಳ್ಳಲಾಯಿತು ಅಲ್ಲಿ ಉದ್ಯೋಗ ಸಿಗ್ತಕ್ಕಂಥದ್ದು ಮತ್ತು ಜಲವಿದ್ಯುತ್ ಕೇಂದ್ರಗಳಂತಹ ಸಂಬಂಧಿತ ಸೌಲಭ್ಯಗಳು ಈಗ ಜಲವಿದ್ಯುತ್ ಕೇಂದ್ರಗಳಲ್ಲಿ ಅಂತಂದರೆ ಈಗ ಪಂಪ್ ವರ್ಕ್ ವರ್ಕಕ್ಕೆ ಕರೆಂಟ್ ಬೇಕು ಕೃಷಿಯಲ್ಲಿ ನೀರೆತ್ತಲು ಆ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನರನ್ನು ಕೆಲಸಕ್ಕೆ ತಗೊಳ್ತಕ್ಕಂಥದ್ದು ತದನಂತರ ಹಸಿರು ಕ್ರಾಂತಿಯ ಋಣಾತ್ಮಕ ಪರಿಣಾಮಗಳು ಅಂತ ನೋಡೋಣ ಅಂತಂದರೆ ಹಸಿರು ಕ್ರಾಂತಿ ಬಂದ ಮೇಲೆ ನಮಗೆ ಯಾವ್ಯಾವ ರೀತಿ ಡಿಸ್ಅಡ್ವಾಂಟೇಜ್ ಆಯಿತು ಅಂತಂದರೆ ಯಾವ ಯಾವ ಒಂದು ಪರಿಣಾಮಗಳು ನಮ್ಮ ತಪ್ಪು ಆಹಾರ ಧಾನ್ಯಗಳು ಉಳಿದಿವೆ ಅಂತ ನೋಡಿ ಗೋಧಿ ಅಕ್ಕಿ ಜೋಳ ಬಾಜ್ರಾ ಮತ್ತು ಮೆಕ್ಕೆಜೋಳ ಸೇರಿದಂತೆ ಎಲ್ಲ ಆಹಾರ ಧಾನ್ಯಗಳು ಕೃಷಿಯಿಂದ ಲಾಭ ಪಡೆದಿದ್ದರೂ ಕೂಡ ಇವು ಧಾನ್ಯಗಳು ಬೇಳೆಕಾಳುಗಳು ಮತ್ತು ಎಣ್ಣೆಕಾಳುಗಳಂತೆ ಇತರ ಬೆಳೆಗಳನ್ನು ಕ್ರಾಂತಿಯಿಂದ ವ್ಯಾಪ್ತಿಗೆ ಹೊರಗಿಡಲಾಯಿತು ನೋಡಿ ಈ ಕೃಷಿ ಕ್ರಾಂತಿ ಬಂದಾಗ ಗೋಧಿ ಅಕ್ಕಿ ಜೋಳ ಬಾಜರೆ ಇಂಥಗಳನ್ನು ನಾವು ಹೆಚ್ಚಾಗಿ ಬೆಳೆದು ಈ ಆಹಾರೇತರ ಧಾನ್ಯಗಳಾದಂತಹ ತೈಲ ಈ ಈ ಬೇಳೆಕಾಳುಗಳು ಮತ್ತು ಎಣ್ಣೆ ಕಾಳಂತಹ ಇತರ ಬೆಳೆಗಳನ್ನ ಕ್ರಾಂತಿಯಿಂದ ನಾವು ಹೊರಗಿಡಲಾಯ್ತಂತೆ ತದನಂತರ ನೋಡು ಪ್ರಮುಖ ವಾಣಿಜ್ಯ ಬೆಳೆಗಳಾದಂತಹ ಹತ್ತಿ ಸೆಣಬು ಚಹಾ ಕಬ್ಬು ಈ ಥರ ಹಸಿರು ಕ್ರಾಂತಿಯಿಂದ ಅಸ್ಪೃಶ್ಯವಾಗಿ ಉಳಿದಿವೆ ನೋಡಿ ಈಗ ನಾವು ಏನಪ್ಪ ಅಂತಂದರೆ ಅತಿ ಹೆಚ್ಚು ಇಳುವರಿ ನೀಡ್ತಕ್ಕಂಥ ಬೀಜಗಳು ಜಾಸ್ತಿ ಕೊಡ್ತಾರೆ ಅಂತಂದರೆ ನಾವು ಯಾಕಪ್ಪ ಬೇರೆ ಒಳ್ಳೆಗಳನ್ನ ಬೆಳೆಯಕ್ಕೋಣ ಅವನ್ನೇ ತಂದು ಹಾಕೋಣ ಮಾರ್ಕೆಟಿಗೆ ಬಿಡೋಣ ಅದರಿಂದ ಹೆಚ್ಚು ದುಡ್ಡು ಬರುತ್ತೆ ಅಂತ ಜನರು ಯೋಚನೆ ಮಾಡಿ ಬರೀ ಅಕ್ಕಿ ಜೋಳ ಬಾಜ್ರ ಮೆಕ್ಕೆಜೋಳಗಳನ್ನು ಬೆಳೀತಕ್ಕಂಥದ್ರಿಂದ ವಾಣಿಜ್ಯ ಬೆಳೆಗಳಾದಂತಹ ಕಾಟನ್ ಹತ್ತಿ ಜೂಟ್ ಸೆಣಬು ಚಹಾ ಮತ್ತು ಶುಗರ್ ಕೇನ್ ಕಪ್ಗಳಂತಹ ಹಸಿರು ಕ್ರಾಂತಿಯನ್ನ ನಾವು ಕಡಿಮೆಯನ್ನು ಬೆಳೆದಾಗಿಂದ ಅವುಗಳ ಮೇಲೆ ಅಸ್ಪೃಶ್ಯತೆ ಆಗಿ ಉಳಿದಿವೆ ಅಂತಂದರೆ ಆ ಬೆಳೆಗಳನ್ನು ಬೆಳೀತಕ್ಕಂಥ ಪ್ರೊಡಕ್ಷನ್ ಇದನ್ನು ಹೊರಗೆ ಇಡಲಾಯಿತು ಅಂತಂದರೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಬೇರೆ ಒಂದು ಕೆಲಸಕ್ಕೆ ನಾವು ಉಪಯೋಗವನ್ನು ಜಾಸ್ತಿ ಮಾಡಲೇ ಇಲ್ಲ ನೆಕ್ಸ್ಟು ನೋಡಿ ಎಚ್ ವೈ ವಿ ಪಿ ಹೈ ಈಲ್ಡಿಂಗ್ ವೆರೈಟಿಸ್ ಆಫ್ ಪ್ರೋಗ್ರಾಮ್ನ ಸೀಮಿತ ವ್ಯಾಪ್ತಿ ಅಂತಂದರೆ ನೋಡಿ ಈ ಅತಿ ಹೆಚ್ಚು ಇಳುವರಿ ನೀಡ್ತಕ್ಕಂಥ ಬೀಜಗಳ ವೈವಿಧ್ಯತೆ ಕಾರ್ಯಕ್ರಮವನ್ನು ಕೇವಲ ಐದು ಬೆಳೆಗಳಿಗೆ ಮಾತ್ರ ನಾವು ಸೀಮಿತ ಕೊಟ್ಟು ಅವು ಯಾವ್ಯಾವಪ್ಪ ಅಂತಂದರೆ ನೋಡಿ ಅವೇ ಗೋಧಿ ಅಕ್ಕಿ ಜೋಳ ಬಾಜ್ರ ಮತ್ತು ಬೆಳೆಗಳನ್ನ ಈ ಥರ ಬೀಜಗಳನ್ನು ಮಾತ್ರ ನಾವು ಅತಿ ಹೆಚ್ಚು ಇಳುವರಿ ಬೀಜಗಳಾಗಿ ನಾವು ಪ್ರೊಡಕ್ಷನ್ನ ಮಾಡಿದ್ವಿ ನೆಕ್ಸ್ಟು ನೋಡಿ ಈ ಈ ಥರ ನಾವು ಕೆಲಸಗಳನ್ನು ಮಾಡಿದ್ರಿಂದ ಹೊಸ ಕಾರ್ಯತಂತ್ರದ ವ್ಯಾಪ್ತಿಯಿಂದ ಆಹಾರೇತರ ಧಾನ್ಯಗಳನ್ನು ಹೊರಗಿಡಲಾಗಿದೆ ನೋಡಿ ಈ ಥರ ನಾವು ಹೆಚ್ ಓ ಪಿ ಬಳಸ್ಕೊಂಡು ಐದೇ ಬೆಳೆಗಳನ್ನ ಬೆಳೆದ್ರಿಂದ ಆಹಾರೇತರ ಧಾನ್ಯಗಳನ್ನು ಇದರಿಂದ ನಾವು ಹೊರಗಿಟ್ವಿ ತದನಂತರ ನೋಡಿ ಈ ಆಹಾರೇತರ ಬೆಳೆಗಳಲ್ಲಿ ಹೈ ಇಲ್ಡಿಂಗ್ ವೆರೈಟೀಸ್ ಬೀಜಗಳು ಇಲ್ಲಿಯವರೆಗೆ ಅಭಿವೃದ್ಧಿಪಡಿಸಲಾಗಿಲ್ಲ ಮತ್ತು ಅಥವಾ ರೈತರು ತಮ್ಮ ಅಳವಡಿಕೆಗೆ ಅಪಾಯವನ್ನುಂಟು ಮಾಡುವಷ್ಟು ಉತ್ತಮವಾಗಿಲ್ಲ ನೋಡಿ ಆದರೂ ಕೂಡ ಈ ಹೈ ಇಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸ್ ಅಂಡರಲ್ಲಿ ಈ ಆಹಾರೇತರ ಬೆಳೆಗಳನ್ನು ನಾವು ಬಳಸಲಿಲ್ಲ ತದನಂತರ ನೋಡಿ ಪ್ರಾದೇಶಿಕ ಅಸಮಾನತೆಗಳು ಇದರಲ್ಲಿ ನೋಡಿ ಹಸಿರು ಕ್ರಾಂತಿಯು ತಂತ್ರಜ್ಞಾನವು ಆಂತರಿಕ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಳೆಯುತ್ತಿರುವ ಅಸಮಾನತೆಗೆ ಜನ್ಮ ನೀಡಿದೆ ನೋಡಿ ಈಗ ಯಾವುದಾರಪ್ಪ ಅಂತಂದರೆ ಎರಡು ಹೆಕ್ಟೇರ್ ಇರತಕ್ಕಂಥ ಒಬ್ಬ ರೈತ ಹತ್ತು ಹೆಕ್ಟೇರ್ ಇರ್ತಕ್ಕಂಥ ಒಬ್ಬ ಹತ್ತು ರೈತ್ ಹತ್ತು ಹೆಕ್ಟೇರ್ ಇರತಕ್ಕಂಥ ರೈತ ಅತಿ ಹೆಚ್ಚು ಬೆಳೆಗಳನ್ನು ಬೆಳೀತಾನೆ ಮತ್ತು ಎರಡು ಹೆಕ್ಟೇರ್ ಇರತಕ್ಕಂಥ ರೈತ ಕಡಿಮೆಯ ಬೆಳೆಯನ್ನು ಬೆಳೀತಾರೆ ಈಗ ಅವರಲ್ಲೇ ಅವರಿಗೆ ಒಂಥರ ಅಸಮಾನತೆ ಉಂಟಾಗ್ತಕ್ಕಂಥದ್ದು ತದನಂತರ ನೋಡಿ ಇದು ಇಲ್ಲಿಯವರೆಗೂ ಒಟ್ಟು ಬೆಳೆ ಪ್ರದೇಶದ ಶೇಕಡ ನಲವತ್ತರಷ್ಟು ಮಾತ್ರ ಪರಿಣಾಮ ಬೀರಿದೆ ನೋಡಿ ಈ ಹಸಿರು ಕ್ರಾಂತಿ ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಬರೀ ನಲವತ್ತು ಪರ್ಸೆಂಟ್ ಅಷ್ಟೇ ಇದು ಪರಿಣಾಮ ಬೀರೋದು ಆದರೆ ಇನ್ನೂ ಕೂಡ ಶೇಕಡ ಅರವತ್ತರಷ್ಟು ಸ್ಪರ್ಶಿಲ್ಲ ಇನ್ನೂ ಅರವತ್ತರಷ್ಟು ಕೂಡ ನಾವು ನಮ್ಮ ಹಳೆಯ ಕೃಷಿ ಪದ್ಧತಿಯನ್ನು ನಾವು ಅನುಸ್ಕರಿಸ್ಕೊಂತ ಬಂದಿದ್ದೀವಿ ನೋಡಿ ಈ ಹಂಗಾದರೆ ಈ ಹಸಿರು ಕ್ರಾಂತಿ ನಮ್ಮ ಭಾರತದಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಜಾಸ್ತಿ ಪರಿಣಾಮ ಬೀರ್ತಪ್ಪ ಅಂತಂದ್ರೆ ನೋಡಿ ಉತ್ತರದಲ್ಲಿ ಪಂಜಾಬ್ ಹರಿಯಾಣ ಪಶ್ಚಿಮ ಉತ್ತರ ಪ್ರದೇಶ ಮತ್ತು ದಕ್ಷಿಣದಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಹೆಚ್ಚು ಹಾನಿಗೊಳಗಾದ ಪ್ರದೇಶ ನೋಡಿ ಈ ಅತಿ ಹೆಚ್ಚು ಕೃಷಿ ಕ್ರಾಂತಿ ಯಾವ್ಯಾವ ಜಾಗದಲ್ಲಿ ಅಂತಂದರೆ ಪಂಜಾಬು ಹರಿಯಾಣ ಮತ್ತು ಉತ್ತರ ಪ್ರದೇಶ ಮತ್ತು ದಕ್ಷಿಣದಲ್ಲಿ ನಮ್ಮ ಆಂಧ್ರ ಪ್ರದೇಶ ತಮಿಳುನಾಡುಗಳು ಈ ಹಸಿರು ಕ್ರಾಂತಿಯಿಂದ ಹೆಚ್ಚು ಹಾನಿಗೊಳಗಾದಂತಹ ಪ್ರದೇಶಗಳು ತದನಂತರ ನೋಡಿ ಅಸ್ಸಾಂ ಬಿಹಾರ ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ಮತ್ತು ಪಶ್ಚಿಮ ಮತ್ತು ದಕ್ಷಿಣ ಭಾರತದಂತಹ ಶುಷ್ಕ ಮತ್ತು ಅರೆ ಶುಷ್ಕ ಪ್ರದೇಶಗಳನ್ನು ಒಳಗೊಂಡಂತೆ ಪೂರ್ವ ಪ್ರದೇಶವನ್ನು ಅಷ್ಟೇನು ಸ್ಪರ್ಶಿಸಲಿಲ್ಲ ನೋಡಿ ಈ ಹಸಿರು ಕ್ರಾಂತಿ ಬರೀ ಈ ಬಿಹ ಪಶ್ಚಿಮ ಬಂಗಾಳ ಬಿಹಾರ ಪಂಜಾಬ್ ಹರಿಯಾಣ ಆಂಧ್ರ ಪ್ರದೇಶ ತಮಿಳುನಾಡು ಅಷ್ಟೇ ಮೀಸಲಾಯಿತು ಬಿಟ್ಟು ಈ ನಮ್ಮ ಅಸ್ಸಾಮು ಬಿಹಾರ ಪಶ್ಚಿಮ ಬಂಗಾಳ ಒರಿಸ್ಸಾ ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಒಣ ಪ್ರದೇಶ ಮತ್ತು ಅತಿ ಅರೆ ಶುಷ್ಕ ಪ್ರದೇಶಗಳಲ್ಲಿ ಇದು ಜಾಸ್ತಿ ನಾವು ಹಸಿರು ಕ್ರಾಂತಿಯನ್ನು ಜಾಸ್ತಿ ಅವಳ ಅವಲಂಬಿಸಲಿಲ್ಲ ಆದರೂ ಕೂಡ ಇಲ್ಲಿ ನಮಗೆ ಯಾವುದು ಅದರ ಬಗ್ಗೆ ಅಷ್ಟು ನಾಲೆಡ್ಜು ಸಿಗ್ಲೇ ಇಲ್ಲ ನೆಕ್ಸ್ಟು ನೋಡಿ ಈ ಹಸಿರು ಕ್ರಾಂತಿ ಹಸಿರು ಕ್ರಾಂತಿಯ ದೃ ಕೃಷಿ ಕೃಷಿಯ ದೃಷ್ಟಿಕೋನದಿಂದ ಈಗಾಗಲೇ ಉತ್ತಮವಾಗಿ ಇಳುವರಿಸಲ್ಪಟ್ಟ ಪ್ರದೇಶಗಳ ಮಾತ್ ಮೇಲೆ ಪಾತ್ರ ಪರಿಣಾಮ ನೋಡಿ ಅಂತಂದರೆ ಹಸಿರು ಕ್ರಾಂತಿಯ ಸಮಯದಲ್ಲಿ ಅತಿ ಹೆಚ್ಚು ಬೆಳೆಗಳನ್ನು ಉತ್ಪಾದನೆ ಪಡ್ಕೊಂಡು ಯಾರ ಲಾಭಗಳನ್ನು ಪಡ್ಕೊಂಡ್ರೋ ಆ ಒಂದು ಜಾಗದಲ್ಲಿ ಮಾತ್ರ ಈ ಪ ಈ ಹಸಿರು ಪ್ರ ಹಸಿರು ಕ್ರಾಂತಿಯ ಒಂದು ಕೆಟ್ಟ ಪರಿಮಾಣ ಪಲ ಪರಿಣಾಮ ಬೀಳ್ತು ನೋಡಿ ಹೀಗಾಗಿ ಹಸಿರು ಕ್ರಾಂತಿಯ ಪರಿಣ ಹಸಿರು ಕ್ರಾಂತಿ ಪರಿಣಾಮವಾಗಿ ಪ್ರಾದೇಶಿಕ ಅಸಮಾನತೆಯ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಂಡಿದೆ ನೆಕ್ಸ್ಟು ನೋಡಿ ರಾಸಾಯನಿಕಗಳ ಅತಿಯಾದ ಬಳಕೆಯನ್ನು ನಾವು ಯೂಸ್ ಮಾಡ್ತಕ್ಕಂಥದ್ದು ಕೃಷಿ ಪದ್ಧತಿಯಲ್ಲಿ ಅವು ಯಾವ್ಯಾವು ನೋಡ್ತಾ ಬಂದರೆ ನೋಡಿ ಹಸಿರು ಕ್ರಾಂತಿಯು ಸುಧಾರಿತ ನೀರಾವರಿ ಯೋಜನೆಗಳು ಮತ್ತು ಬೆಳೆ ಪದ್ಧತಿಗಳಿಗೆ ದೊಡ್ಡ ಪ್ರಮಾಣದ ಕೀಟನಾಶಕಗಳು ಮತ್ತು ಸಂಶ್ಲೇಷಿತ ಸಾರಜನಕ ಗೊಬ್ಬರಗಳನ್ನು ಬಳಕೆಗೆ ಕಾರಣ ನೋಡಿ ಅಂತಂದರೆ ಈ ಕೃಷಿ ಪದ್ಧತಿಗೆ ಅತಿ ಹೆಚ್ಚು ನೀರಾವರಿಗಳನ್ನು ಅಂದರೆ ವಾಟರ್ ಸಿಸ್ಟಮ್ಗಳನ್ನು ಬಳಸ್ತಕ್ಕಂಥದ್ದು ಮತ್ತು ದೊಡ್ಡ ಪ್ರಮಾಣದ ಕೀಟನಾಶಕಗಳನ್ನು ಅಂತಂದರೆ ಈಗ ನಾವು ರೌಂಡ್ ಅಪ್ ಆಗಿರ್ಬೋದು ಟೂ ಫಾರ್ಟಿ ಡಿ ಈ ಥರದ ಔಷಧಿಗಳನ್ನು ನಾವು ಜಾಸ್ತಿ ಬೆಳೆಗಳಿಗೆ ಸಿಂಪಡಿಸ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚು ನೈಟ್ರೋಜನ್ ಸಂಯುಕ್ತ ಸಂಶ್ಲೇಷಿತವಾದ ಸಾರ್ವಜನಿಕ ಗೊಬ್ಬರಗಳನ್ನು ನಾವು ಹಾಕ್ತಕ್ಕಂಥದ್ದು ಇದರಿಂದ ನಮಗೆ ವಾಯುಮಂಡಲದಲ್ಲಿ ಹಸಿರುಮನೆ ಪರಿಣಾಮಗಳು ಹೆಚ್ಚಾಗ್ತಕ್ಕಂಥದ್ದು ತದನಂತರ ನೋಡಿ ಕೀಟನಾ ಕೀಟನಾಶಗಳಂತಂದರೆ ಪೆಸ್ಟಿಸೈಡ್ಸ್ಗಳನ್ನು ತೀವ್ರವಾಗಿ ಬಳಕೆ ಸಂಬಂಧಿಸಿದ ಹೆಚ್ಚಿನ ಅಪಾಯದ ಬಗ್ಗೆ ರೈತರು ತಿಳುವಳಿಕೆ ನೀಡಲು ಕಡಿಮೆ ಅಥವಾ ಯಾವುದೇ ಪ್ರಯತ್ನಗಳನ್ನು ಮಾಡಲಿಲ್ಲ ಅಂತಂದರೆ ನಾವು ಮನಸ್ಸಿಗೆ ಬಂಗ ಅತಿ ಹೆಚ್ಚು ಈಗ ಬೆಳೆ ಚೆನ್ನಾಗಿ ಬರಲಿ ಅಂತ ಅತಿ ಹೆಚ್ಚು ಕೀಟನಾಶಕಗಳನ್ನು ಬೆಳೆಗೆ ಹೊಡಿತಕ್ಕಂಥದ್ದು ನಮಗೆ ಬಹಳ ತೊಂದರೆ ಆಯಿತು ನೆಕ್ಸ್ಟು ಈ ನಮ್ಮ ರೈತರಿಗೆ ಯಾವ ರೀತಿ ಒಂದು ಗೈಡೆನ್ಸ್ ಸಿಗಿಲ್ಲದಂಗೆ ಈ ಸೂಚನೆಗಳನ್ನು ಅಥವಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸದೆ ಸಾಮಾನ್ಯವಾಗಿ ತರಬೇತಿ ಪಡೆಯದ ಕೃಷಿ ಕಾರ್ಮಿಕರಿಂದ ಕೀಟನಾಶಕಗಳು ಬೆಳೆಯ ಮೇಲೆ ಸಿಂಪಡಿಸೋ ನೋಡಿ ಯಾವುದೇ ಒಂದು ಗೈಡೆನ್ಸ್ ಯಾವುದೇ ಒಂದು ರೈತರಿಗೆ ಕೊಳ್ಳಿದರೂ ಮತ್ತು ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥ ರೈತರು ತಮಗೆ ಬೆಳೆಗಳು ಉತ್ತಮವಾಗಿ ಬರತಕ್ಕಂಥ ಮಿತಿ ಮೀರಿ ಕೀಟನಾಶಕಗಳನ್ನು ಬೆಳೆಗೆ ಹೊಡಿತಕ್ಕಂಥದ್ದು ಇದಕ್ಕೆ ಕಾರಣ ಆಯಿತು ನೆಕ್ಸ್ಟು ನೋಡು ಈ ಬೆಳೆಗಳಿಗೆ ಒಳ್ಳೆಯದಕ್ಕಿಂತ ಹೆಚ್ಚು ಉಂಟು ಮಾಡುತ್ತದೆ ಮತ್ತು ಪರಿಸರ ಮತ್ತು ಮಣ್ಣಿನ ಮಾಲಿನ್ಯಕ್ಕೂ ಕಾರಣ ನೋಡಿ ಅಷ್ಟೇ ಈ ಪೆಸ್ಟಿಸೈಡ್ಸ್ಗಳು ಬೆಳೆಗಳಿಗೆ ಮಾತ್ರ ಒಳ್ಳೆಯದನ್ನು ಮಾಡ್ತವೆ ಆದರೆ ನಮ್ಮ ವಾತಾವರಣಕ್ಕೆ ಮತ್ತು ನಮ್ಮ ಎನ್ವಿರಾನ್ಮೆಂಟ್ಗೆ ಮಣ್ಣಿನ ಮಾಲಿನ್ಯಕ್ಕೂ ಕೂಡ ಬಹಳ ತೊಂದರೆಗಳನ್ನು ಬೀಳ್ತವೆ ನೆಕ್ಸ್ಟು ನೀರಿನ ಬಳಕೆ ಯಾವ ಥರಪ್ಪ ಅಂತ ನೋಡಿ ನೀರಿನ ಈ ಹಸಿರು ಕ್ರಾಂತಿಯಲ್ಲಿ ಯಾವ ಯಾವ ಬೆಳೆಗಳನ್ನು ನಾವು ಪರಿಚಯಿಸಲ್ಪಟ್ಟು ಆ ಬೆಳೆಗಳಿಗೆ ಅತಿ ಹೆಚ್ಚಾಗಿ ನೀರು ಕಳ ಬಳಸೋಕ್ಕೆ ಬಳಸುವಿಕೆ ಬಹಳ ಮುಖ್ಯವಾಗಿತ್ತು ತದನಂತರ ನೋಡಿ ಈ ಬೆಳೆಗಳಲ್ಲಿ ಹೆಚ್ಚಿನವು ಧಾನ್ಯಗಳಾಗಿದ್ದು ಆಹಾರದ ನೀರಿನ ಹೆಜ್ಜೆ ಗುರುತುಗಳ ಸುಮಾರು ಐವತ್ತು ಪರ್ಸೆಂಟ್ ಅಗತ್ಯವಿದೆ ನೋಡಿ ಅಂತಂದರೆ ಈ ಆಹಾರ ಧಾನ್ಯಗಳ ಬೆಳೆಗಳು ಅಂತ ಇಲ್ಲಿಗೆ ಹೆಚ್ಚಾಗಿ ನೀರು ಬೇಕೇ ಬೇಕು ತದನಂತರ ನೋಡಿ ಕಾಲುವೆ ವ್ಯವಸ್ಥೆಗಳನ್ನು ಅಂತಂದರೆ ಕೆನಾಲ್ ಸಿಸ್ಟಮ್ಗಳನ್ನು ಮಾಡ್ತಕ್ಕಂಥದ್ದು ಮತ್ತು ನೀರಾವ ನೀರಾವರಿ ಪಂಪ್ಗಳು ಅಂತರ್ಜಲವನ್ನು ಹೀರಿಕೊಳ್ಳುವ ಮೂಲಕ ನೀರು ಅವಶ್ಯಕವಾದ ಬೆಳೆಗಳಾದ ಕಬ್ಬು ಮತ್ತು ಅಕ್ಕಿಯನ್ನು ಪೂರೈಸಿ ಹೀಗಾಗಿ ಅಂತರ್ಜಲ ಮಟ್ಟ ಕುಸಿದು ಹೋಗ್ತದೆ ನೋಡಿ ಏನಪ್ಪ ಅಂತಂದರೆ ಕಾಲುವೆ ಸಿಸ್ಟಮ್ಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಬೋರ್ವೆಲ್ಗಳನ್ನು ಬೋ ಕೊಳವೆ ಬಾವಿಗಳನ್ನು ಅತಿ ಹೆಚ್ಚು ಕೊರೆಸ್ತಕ್ಕಂಥದ್ದು ಅಲ್ಲಿ ಆ ಅತಿ ಹೆಚ್ಚು ನೀರು ಬೇಕಾದಂತಹ ಕಬ್ಬು ಮತ್ತು ಭತ್ತಗಳಿಗೆ ಹೆಚ್ಚಿನ ನೀರ ಬೇಕಾಗಿದೆ ಗ್ರೌಂಡ್ ವಾಟರ್ ಲೆವೆಲ್ಲು ಬಹಳ ಕಡಿಮೆ ಆಯಿತು ತದನಂತರ ನೋಡಿ ಎಲ್ಲಪ್ಪ ಅಂತಂದರೆ ಪಂಜಾಬ್ ಮತ್ತು ಪಂಜಾಬ್ ಒಂದು ಪ್ರಮುಖ ಗೋಧಿ ಮತ್ತು ಅಕ್ಕಿಯ ಕೃಷಿಯ ಪ್ರದೇಶವಾಗಿದೆ ನೋಡಿ ಹಸಿರು ಕ್ರಾಂತಿ ಎಲ್ಲಪ್ಪ ಅಂತಂದರೆ ಪಂಜಾಬಲ್ಲಿ ಅತಿ ಹೆಚ್ಚು ಪರಿಣಾಮವನ್ನು ಬೀಳ್ತಕ್ಕಂಥ ಅಲ್ಲಿ ಪ್ರಮುಖವಾಗಿ ಗೋಧು ಮತ್ತು ಗೋಧಿ ಮತ್ತು ಅಕ್ಕಿಯ ಕೃಷಿಯ ಪ್ರದೇಶವಾಗಿದೆ ಆದ್ದರಿಂದ ಇದು ಭಾರತದಲ್ಲಿ ಅತಿ ಹೆಚ್ಚು ನೀರು ಖಾಲಿಯಾದ ಪ್ರದೇಶದಲ್ಲಿ ಒಂದಾಗಿ ನೋಡಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆದಂಥ ಪ್ರದೇಶ ಮೊದಲನೇ ಯಾವುದಪ್ಪ ಅಂತಂದರೆ ಪಂಜಾಬ್ ಎಕ್ಸಾಮಲ್ಲಿ ಕೇಳ್ತಾರೆ ತದನಂತರ ನೋಡು ಮಣ್ಣು ಮತ್ತು ಬೆಳೆಯ ಬೆಳೆ ಉತ್ಪಾದನೆಯ ಮೇಲಿನ ಪರಿಣಾಮಗಳನ್ನು ನೋಡ್ತಾ ಬರೋಣ ನೋಡಿ ಈ ಹೆಚ್ಚಿದ ಬೆಳೆ ಉತ್ಪಾದನೆಯನ್ನು ಖಚಿತಪಡಿಸಿಕೊಳ್ಳಲು ಪುನರಾವರ್ತಿತ ಬೆಳೆ ಚಕ್ರವು ಮಣ್ಣಿನ ಪೋಷಕಾಂಶಗಳಲ್ಲಿ ಖಾಲಿಯನ್ನು ಮಾಡ್ತಕ್ಕಂಥದ್ದು ನೋಡಿ ಈಗ ನಾವು ವರ್ಷಕ್ಕೆ ಎರಡು ಬೆಳೆಗಳನ್ನು ಬೆಳೀತಾ ಇದ್ದು ಈಗ ಒಂದು ಬೆಳೆ ಕೊಟ್ಟ ಮೇಲೆ ಇನ್ನೊಂದು ಬೆಳೆಗೆ ನಾವು ಗ್ಯಾಪ್ ಅವ ಅಥವಾ ಸಮವನ್ನು ನೀಡಲಾದರೆ ಬೇಸಾಯ ಮೇಲೆ ಬೇಸಾಯ ಮಾಡ್ತಕ್ಕಂಥ ಇಂಥದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಶಕ್ತಿ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳು ಕಡಿಮೆ ಆಗ್ತಕ್ಕಂಥದ್ದು ನೆಕ್ಸ್ಟು ಹೊಸ ರೀತಿಯ ಬೀಜಗಳ ಅಗತ್ಯತೆಗಳನ್ನು ಪೂರೈಸಲು ರೈತರು ಗೊಬ್ಬರದ ಬಳಕೆಯನ್ನು ಹೆಚ್ಚಿಸಿ ನೋಡಿ ಏನಪ್ಪ ಅಂತಂದರೆ ಹೊಸ ರೀತಿಯ ಬೀಜಗಳನ್ನು ತಂದು ತಂದು ಹಾಕಿದಾಗಿಂದ ಚೆನ್ನಾಗಿ ಬೆಳೀಲಿ ಪ್ರೊಡಕ್ಷನ್ ಕೊಡಲಿ ಅಂತ ರೈತರು ಹೆಚ್ಚಾಗಿ ಅತಿ ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡಿ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಡಿಮೆಯನ್ನು ಮಾಡಿದರು ಇಷ್ಟು ಕ್ಷಾರಿಯ ರಾಸಾಯನಿಕಗಳ ಬಳಕೆಯಿಂದಾಗಿ ಮಣ್ಣಿನ ಪಿ ಎಚ್ ಲೆವೆಲ್ಲು ಹೆಚ್ಚಾಗಿ ಅಂತಂದರೆ ಮಣ್ಣಿನಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಲೆವೆಲ್ಲು ಹೆಚ್ಚಾಗಿ ಮಣ್ಣು ಕೂಡ ಆಮ್ಲೀಯವಾದಂಥದ್ದು ತದನಂತರ ನೋಡಿ ಮಣ್ಣಿನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಪ್ರಯೋಜನಕಾರಿ ರೋಗ ರೋಗಕಾರಕಗಳನ್ನು ನಾಶಗಳನ್ನು ಮಾಡಿದವು ಇದು ಇಳುವರಿಯಲ್ಲಿ ಮತ್ತಷ್ಟು ಕುಸಿತಕ್ಕೆ ಕಾರಣವಾಯಿತು ನೋಡಿ ಏನಂತಂದರೆ ಬೆಳೆ ಬರಲಿ ಅಂತ ಹಸಿರು ಕ್ರಾಂತಿಯಲ್ಲಿ ಹೆಚ್ಚಾಗಿ ನಾವು ಪೆಸ್ಟಿಸೈಡ್ಸು ಮತ್ತು ರಸಗೊಬ್ಬರಗಳನ್ನು ಹಾಕ್ತಾ ಆಗ್ತಾ ಬಂದಾಗ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬರ್ತಾ 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 ಕಡಿಮೆಯಾಗಿ ಈಗಿನ ಕಾಲದಲ್ಲಿ ಭೂಮಿಯಲ್ಲಿ ಬೆಳೆ ಬೆಳೆ ಬೆಳೆಗಳೇ ಇಲ್ಲ ಭಾಳ ಇಳುವರಿ ಕೂಡ ಕಡಿಮೆ ಬರ್ತಾ ಇದೆ ನೆಕ್ಸ್ಟು ನಿರುದ್ಯೋಗ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಪ್ಪ ಅಂದರೆ ನೋಡಿ ಪಂಜಾಬ್ ಹೊರತುಪಡಿಸಿ ಮತ್ತು ಹರಿಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಹಸಿರು ಕ್ರಾಂತಿಯ ಅಡಿಯಲ್ಲಿ ಕೃಷಿ ಯಾಂತ್ರೀಕರಣವು ಪ್ರದೇಶಗಳಲ್ಲಿ ಕೃಷಿ ಕಾರ್ಮಿಕರಲ್ಲಿ ವ್ಯಾಪಕವಾದ ನಿರುದ್ಯೋಗವನ್ನು ಸೃಷ್ಟಿಸಿತು ಏನಪ್ಪಾ ಅಂತಂದರೆ ಈಗ ಉಳುಮೆ ಮಾಡ್ತಕ್ಕಂಥ ಎತ್ತು ಮನುಷ್ಯರು ಉಳುಮೆ ಮಾಡ್ತಕ್ಕಂಥ ಜಾಗದಲ್ಲಿ ಟ್ರ್ಯಾಕ್ಟರ್ ಬಂದು ಮತ್ತು ಕಟಾವನ್ನು ಕೊಯ್ಯಲು ಮನುಷ್ಯರು ಬೇಕು ಅಥವಾ ಹೆಣ್ಮಕ್ಳು ಬೇಕು ಆ ಜಾಗದಲ್ಲಿ ಕಟಾವು ಮಿಷಿನ್ಗಳನ್ನು ತರ್ತಕ್ಕಂಥದ್ದು ಈ ಥರ ಮನುಷ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ಆಧುನೀಕರಣಗೊಂಡು ಆ ಜಾಗದಲ್ಲಿ ಯಂತ್ರಗಳ ಬಂತಂದರು ಅಲ್ಲಿ ಬಹಳ ಉದ್ಯೋಗಗಳ ಉದ್ಯೋಗಗಳು ಕಳ್ಕೊಂಡ್ರು ನೆಕ್ಸ್ಟು ಈ ಹಸಿರು ಕ್ರಾಂತಿಯಿಂದ ನೋಡಿ ಏನಪ್ಪಾ ಅಂತಂದರೆ ಬಡವರು ಮತ್ತು ಭೂರಹಿತ ಕಾರ್ಮಿಕರು ಹೆಚ್ಚು ಬಾಧಿತರಾಗಿದ್ದಾರೆ ನೋಡಿ ಏನಪ್ಪ ಅಂತಂದರೆ ಬಡವರು ಮತ್ತು ಭೂರಹಿತ ಕಾರ್ಮಿಕರು ಅವ್ರದ್ದು ಏನಪ್ಪ ಕೆಲಸ ಒಂದು ಬೇರೆ ಕೆಲಸ ಹತ್ರ ಕೂಲಿ ಹೋಗ್ತಕ್ಕಂಥದ್ದು ಮತ್ತು ಇನ್ನೊಬ್ಬರ ಮನೆಯಲ್ಲಿ ಕೆಲಸಕ್ಕೆ ಇರ್ತಕ್ಕಂಥದ್ದು ಆವಾಗ ಅಲ್ಲಿ ಯಂತ್ರೋಪಕರಣಗಳು ಬಂದಾಗ ಅವರನ್ನು ಈಗ ನಿಮ್ಮ ಕೆಲಸ ಇಲ್ಲಪ್ಪ ನಡ್ರಿ ಮನೆಗೆ ಅಂತ ಅವ್ರನ್ನ ಕಳಿಸ್ತಕ್ಕಂಥದ್ದು ಆ ಒಂದು ಕೆಲಸಗಳನ್ನು ಈ ಮಷೀನ್ಗಳು ಅಥವಾ ಯಂತ್ರೋಪಕರಣ ಮಾಡಿದಾಗಿಂದ ಅವರಿಗೂ ಕೂಡ ಬಹಳ ನಿರುದ್ಯೋಗ ಉಂಟಾಯಿತು ಇಷ್ಟು ಆರೋಗ್ಯದ ಅಪಾಯಗಳು ಈ ಹಸಿರು ಕ್ರಾಂತಿಯಿಂದ ಅತಿ ಹೆಚ್ಚಾಗಿ ನಾವು ಫರ್ಟಿಲೈಸರ್ಸ್ಗಳು ಆಗ್ತಕ್ಕಂಥದ್ದು ಮತ್ತು ಆಹಾರ ಬೆಳೆಗಳಿಗೆ ಅತಿ ಹೆಚ್ಚಾಗಿ ನಾವು ಫರ್ಟಿಲೈಸರ್ ಕೆಮಿಕಲ್ ಗೊಬ್ಬರಗಳನ್ನ ಹಾಕಿದ್ರೆ ನಮ್ಮ ಆರೋಗ್ಯ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀರದು ಅಂತ ನೋಡ್ತಾ ಬರೋಣ ಮೊದಲು ರಾಸಾಯನಿಕ ಗೊಬ್ಬರಗಳು ನೋಡಿ ಕ್ರಿಮಿನಾಶಕಗಳಾದ ಪೆಸ್ಟಿಸೈಡ್ಸ್ ಫಾಸ್ಫಾಮಿಡಾನ್ ಮೆಥೊಮಿಲ್ ಪೋರೇಟ್ ಟ್ರಯಾಜೋಫೋಸ್ ಮತ್ತು ಮೊನೊಕ್ರೋಟೋಫೋಸ್ಗಳ ದೊಡ್ಡ ಪ್ರಮಾಣದ ಬಳಕೆಯು ಮನುಷ್ಯರಲ್ಲಿ ಕ್ಯಾನ್ಸರ್ಗಳು ಮತ್ತು ಕಿಡ್ನಿ ಫೇಲ್ ಆಗೋದು ಮೂತ್ರಫಿಂಡ ವೈಫಲ್ಯ ಮತ್ತು ಸತ್ತ ಶಿಶುಗಳು ಮತ್ತು ಜನ್ಮ ದೋಷಗಳ ಸೇರಿದಂತೆ ಹಲವಾರು ಗಂಭೀರ ಕಾಯಿಲೆಗಳನ್ನು ಕಾಣೈತು ನೋಡಿ ಈ ಕೀಟನಾಶಕಗಳು ಬಂದಾಗಿಂದ ನಮ್ಮ ಮಾನವನಲ್ಲಿ ಕ್ಯಾನ್ಸರ್ಗಳು ಕಂಡುಬರ್ತಕ್ಕಂಥದ್ದು ಮೂತ್ರಫಿಂಡದ ವೈಫಲ್ಯ ಕಿಡ್ನಿ ಫೇಲ್ ಆಗ್ತಕ್ಕಂಥದ್ದು ಮತ್ತು ಸತ್ತ ಶಿಶುಗಳು ಅಂತಂತಂದರೆ ಈಗ ಮಕ್ಕಳು ಗರ್ಭದಲ್ಲಿ ಇದ್ದಕ್ಕಂತಾಗ ಆ ಗರ್ಭದಲ್ಲಿ ತೊಂದರೆಯಾಗಿ ಮಗುಗಳು ಸಾಯ್ತಕ್ಕಂಥದ್ದು ಮತ್ತು ದೋಷಗಳು ಅಂತಂದರೆ ಒತ್ತ ತಾಯಿಯ ಹೊಟ್ಟೆಗಳಲ್ಲಿದ್ದಾಗಲೇ ಅವು ಒಂದೊಂದು ಜನ್ಮದೋಷಗಳನ್ನು ಉಟ್ಕೊಂಡು ಹೊರಗೆ ಅಂದು ಮೂಕುಗಳಂತ ಆಗ್ತಕ್ಕಂಥದ್ದು ಕೈ ಕಾಲುಗಳು ಏನಾದರೂ ದೋಷಪೂರ್ತವಂತ ಆಗ್ತಕ್ಕಂಥದ್ದು ಈ ಒಂದು ಕಾರಣದಿಂದ ಬಹಳ ತೊಂದರೆಯನ್ನು ಅನ್ಭವಿಸ್ತು ನೋಡಿ ಈ ಈಗ ನಾವು ಹಸಿರು ಕ್ರಾಂತಿಯಲ್ಲಿ ಜಾಸ್ತಿ ಯಾವ ಯಾವ ಒಂದು ಆಹಾರ ಧಾನ್ಯಗಳು ಭಾಳ ಇಂಪ್ಯಾಕ್ಟ್ ಬರೋದು ಅಂತ ನೋಡ್ತಾ ಬನ್ನಿ ಅದರಲ್ಲಿ ನೋಡಿ ಯಾವ ಯಾವ ಬೀಜಗಳನ್ನು ಅಥವಾ ಯಾವ ಯಾವ ಅತಿ ಹೆಚ್ಚು ಈಲ್ಡಿಂಗ್ ನೀಡ್ತಕ್ಕಂಥ ಬೀಜಗಳನ್ನು ಈ ನಮ್ಮ ಭಾರತದಲ್ಲಿ ನಾವು ಅಭಿವೃದ್ಧಿಪಡಿಸ್ತೀವಿ ಅಂತಂದರೆ ಮೊದಲೊಂದಾಗಿ ಅಕ್ಕಿ ತಳಿಗಳು ಯಾವಪ್ಪ ಅಂತಂದರೆ ಜಯ ರತ್ನ ಐ ಆರ್ ಟ್ವೆಂಟಿ ಇವು ಎಕ್ಸಾಮಲ್ಲಿ ಕೇಳ್ತಾನೆ ಬಹಳ ಇಂಪಾರ್ಟೆಂಟ್ ಅಂದರೆ ಬಹಳ ಬಹಳ ಇಂಪಾರ್ಟೆಂಟು ಬರ್ಗಾಳಿ ನೆಕ್ಸ್ಟು ಗೋಧಿ ತಳಿ ಯಾವಪ್ಪ ಅಂತಂದರೆ ನೋಡಿ ನೋರಿಯಾನ್ ಟೆನ್ ಅಂತಕ್ಕಂಥದ್ದು ಸೊನೋರಾ ಸಿಕ್ಸ್ಟಿ ಫೋರ್ ಅಂತಕ್ಕಂಥದ್ದು ಲೆರ್ಮಾ ರೋಜಾ ಸಿಕ್ಸ್ಟಿ ಫೋರ್ ಅಂತಕ್ಕಂಥದ್ದು ಸೋನಾಲಿಕಾ ಅಂತಕ್ಕಂಥದ್ದು ಈ ಇವುಗಳು ಅತಿ ಹೆಚ್ಚು ಇಳುವರಿ ನೀಡತಕ್ಕಂಥ ಗೋಧಿಯ ಬೀಜಗಳಲ್ ತದನಂತರ ನೋಡಿ ಭಾರತದಲ್ಲಿ ಹಸಿರು ಕ್ರಾಂತಿ ಅಂತಂದರೆ ಈಗ ಯಾವ ಯಾವ ಒಂದು ಉತ್ಪಾದನೆ ಯಾವ ಯಾವ ಒಂದು ವಸ್ತುಗಳು ಯಾವ ಯಾವ ಬೆಳ್ಳಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಕ್ರಾಂತಿಗಳಂತ ಮೊದಲಾಗಿ ನೋಡ್ತಾ ನೋಡಿ ಮೊದಲನೇದಾಗಿ ಬ್ಲ್ಯಾಕ್ ರೆವಲ್ಯೂಷನ್ ಅಂತಂದರೆ ಕಪ್ಪು ಕ್ರಾಂತಿ ಇದು ಯಾವ ಒಂದಕ್ಕೆ ಸಂಬಂಧಿಸ್ತಪ್ಪ ಅಂತಂದರೆ ಪೆಟ್ರೋಲಿಯಂ ಉತ್ಪಾದನೆಗೆ ಇದು ಕ್ರಾಂತಿ ಸಂಬಂಧಿಸ್ತಕ್ಕಂಥ ನೆಕ್ಸ್ಟು ಬ್ಲೂ ರೆವಲ್ಯೂಷನ್ ಅಂತಂದರೆ ನೀಲಿ ಕ್ರಾಂತಿ ಇದು ಯಾವುದಕ್ಕಪ್ಪ ಕಪ್ಪ ಅಂತಂದರೆ ಫಿಶ್ಶಿಗೆ ಸಂಬಂಧವಾದ ಇದು ಪಡ್ತಕ್ಕಂಥ ನೆಕ್ಸ್ಟು ಬ್ರೌನ್ ರೆವಲ್ಯೂಷನ್ ಅಂತಂದರೆ ಕಂದು ಕ್ರಾಂತಿ ಅಂತಕ್ಕಂಥ ಇದು ಲೆದರ್ ಅಥವಾ ಚರ್ಮದ ಉತ್ಪಾದನೆಗೆ ಬಹಳ ಸಂಬಂಧವನ್ನು ಪಡ್ತಕ್ಕಂಥದ್ದು ನೆಕ್ಸ್ಟ್ ಇದು ಗೋಲ್ಡನ್ ರೆವಲ್ಯೂಷನ್ ಅಂತಂದರೆ ಸುವರ್ಣ ಕ್ರಾಂತಿ ಅಂತಕ್ಕಂಥದ್ದು ಫ್ರೂಟ್ ಮತ್ತು ಹನಿ ಅಂತಂದರೆ ಹಣ್ಣು ಮತ್ತು ಜೇನುತುಪ್ಪದ ಉತ್ಪಾದನೆಗೆ ಬಹಳ ಸಂಬಂಧವನ್ನು ಪಡ್ತಕ್ಕಂಥದ್ದು ನೆಕ್ಸ್ಟು ಗ್ರೀನ್ ರೆವಲ್ಯೂಷನ್ ಅಂತಂದರೆ ಫುಡ್ ಗ್ರೇನ್ಸ್ ಆಹಾರ ಬೆಳೆಗಳ ಬಹಳ ಧಾನ್ಯಗಳಿಗೆ ಇದು ಬಹಳ ಒತ್ತನ್ನು ನೀಡ್ತಕ್ಕಂಥದ್ದು ತದನಂತರ ನೋಡಿ ಗ್ರೀನ್ ರೆವಲ್ಯೂಷನ್ ಅಂತಂದರೆ ಕಂದು ಕ್ರಾಂತಿ ಅಂತಕ್ಕಂಥದ್ದು ಫರ್ಟಿಲೈಸೇಷ್ ಅಂತಂದರೆ ರಾಸಾಯನಿಕ ಗೊಬ್ಬರಗಳಿಗೆ ಸಂಬಂಧಗಳನ್ನು ಪಡ್ತಕ್ಕಂಥದ್ದು ಮತ್ತು ನೆಕ್ಸ್ಟು ಪಿಂಕ್ ರೆವಲ್ಯೂಷನ್ ಅಂತಂದರೆ ಗುಲಾಬಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಡ್ತಕ್ಕಂಥದ್ದರೆ ನೀರುಳ್ಳಿ ಬೆಳೆಗೆ ಇದು ಸಂಬಂಧವನ್ನು ಪಡ್ತಕ್ಕಂಥದ್ದು ತದನಂತರ ರೆಡ್ ರೆವಲ್ಯೂಷನ್ ಅಂತಕ್ಕಂಥದ್ದು ಅಂತಂದರೆ ಮೀಟ್ ಆರ್ ಟೊಮ್ಯಾಟೊ ಮಾಂಸ ಮತ್ತು ಟೊಮೊಟೊ ಹಣ್ಣುಗಳಿಗೆ ಇದು ಸಂಬಂಧಗಳನ್ನು ಪಡ್ತಕ್ಕಂಥದ್ದು ಅದರ ಉತ್ಪಾದನೆಗೆ ಇದು ಅತಿ ಹೆಚ್ಚು ಒಲವನ್ನು ನೀಡ್ತಕ್ಕಂಥ ನೆಕ್ಸ್ಟು ರಜತಾ ಕ್ರಾಂತಿ ಅಥವಾ ಸಿಲ್ವರ್ ರೆವಲ್ಯೂಷನ್ ಅಂತಕ್ಕಂಥದ್ದು ಎಗ್ ಆರ್ ಪೌಲ್ಟ್ರಿ ಅಂತಂದರೆ ಮೊಟ್ಟೆಗಳ ಉತ್ಪಾದನೆ ಮತ್ತು ಕೋಳಿ ಫಾರ್ಮ್ಗಳ ಉತ್ಪಾದನೆಗೆ ಇದು ಕಾರಣ ಆಗಿರ್ತಕ್ಕಂಥದ್ದು ನೆಕ್ಸ್ಟು ವೈಟ್ ರೆವಲ್ಯೂಷನ್ ಅಂತಂದರೆ ಬಿಳಿ ಕ್ರಾಂತಿ ಅಂತಕ್ಕಂಥದ್ದು ಅಥವಾ ರಜತ ಕ್ರಾಂತಿ ಸಾರಿ ಬಿಳಿ ಕ್ರಾಂತಿ ಅಂತ ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು ಮಿಲ್ಕ್ ಮತ್ತು ಡೈರಿ ಫಾರ್ಮ್ಗೆ ಸಂಬಂಧಿಸತಕ್ಕಂಥದ್ದು ಎಕ್ಸಾಂಪಲ್ ಕೇಳ್ತಾರೆ ಭಾರತದಲ್ಲಿ ಬಿಳಿ ಕ್ರಾಂತಿ ಬಿಳಿ ಕ್ರಾಂತಿ ಪಿತಾಮಹ ಯಾರು ಅಂತಂತಂದ್ರೆ ಅಥವಾ ಆಪರೇಷನ್ ಫ್ಲಡ್ನ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತಂದರೆ ವರ್ಗೀಸ್ ಕುರಿಯನ್ ಅವ್ರನ್ನ ಕರೀತಕ್ಕಂಥದ್ದು ನೆಕ್ಸ್ಟು ಎಲ್ಲೋ ರೆವಲ್ಯೂಷನ್ ಅಂತಕ್ಕಂಥದ್ದು ಅಂತಂದರೆ ಹಳದಿ ಕ್ರಾಂತಿ ಯಾವುದಕ್ಕಪ್ಪ ಸಂಬಂಧಪಡ್ತದಂದರೆ ಎಣ್ಣೆ ಬೀಜಗಳಿಗೆ ಸಂಬಂಧ ಪಡ್ತಕ್ಕಂಥದ್ದು ತದನಂತರ ಎವರ್ಗ್ರೀನ್ ರೆವಲ್ಯೂಷನ್ ಅಂತಂತಂದ್ರೆ ಇದು ಓವರ್ ಆಲ್ ಡೆವಲಪ್ಮೆಂಟ್ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಡೆವಲಪ್ಮೆಂಟ್ ಮಾಡೋಕ್ಕೆ ಈ ಗ್ರೀನ್ ರೆವಲ್ಯೂಷನ್ ಸಂಬಂಧಗಳನ್ನು ಪಡ್ತಕ್ಕಂಥದ್ದು ತದನಂತರ ನೋಡಿ ಯಾವ ಈ ಈ ಕ್ರಾಂತಿಗಳಿಗೆ ಸಂಬಂಧಿಸಿದಂತೆ ಯಾರ್ಯಾರು ಆ ಕ್ರಾಂತಿಗಳನ್ನು ಪಿತಾಮಹ ಅಂತ ಕರೀತಾರೆ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ವಿಶ್ವದ ಹಸಿರು ಕ್ರಾಂತಿಗಳಿಗೆ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ರು ಅಂತ ಆಗಲೇ ನೋಡ್ತಾ ಬಂದ್ವಿ ಭಾರತದ ಹಸಿರು ಕ್ರಾಂತಿ ಯಾರ್ಯಾರಪ್ಪ ಅಂತಂದರೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರು ಅಂತ ಆಗಲೇ ನೋಡ್ತಾ ಬಂದ್ವಿ ಅಥವಾ ಬಿಳಿ ಕ್ರಾಂತಿಗಳಿಗೆ ನಾವು ಆಗಲೇ ಅಂತಂದರೆ ಹಾಲು ಉತ್ಪಾದನೆ ಮತ್ತು ಡೈರಿ ಉತ್ಪಾದನೆಗಳಿಗೆ ಯಾರು ನೋಡ್ತಾ ಬಂದ್ವಿ ವರ್ಗೀಸ್ ಕುರಿಯರ್ನವ್ರನ್ನ ನೋಡ್ತಾ ಬಂದ್ವಿ ನೀಲಿ ಕ್ರಾಂತಿ ಅಂತಂದರೆ ಮೀನುಗಳ ಉತ್ಪಾದನೆಗೆ ಯಾರು ಸಂಬಂಧಪಟ್ಟರು ಅಂತ ನೋಡಿ ಇದಕ್ಕೆ ಅರುಣ್ ಕೃಷ್ಣ ಅವರನ್ನ ಮೀನು ಕ್ರಾಂತಿಯ ಅಥವಾ ನೀಲಿ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ನೆಕ್ಸ್ಟು ಸುವರ್ಣ ಕ್ರಾಂತಿ ಅಂತಂದರೆ ನಾವು ಹಣ್ಣುಗಳನ್ನು ಬೆಳೀತಕ್ಕಂಥದ್ದು ಮತ್ತು ಜೇನುತುಪ್ಪಗಳನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ರಲ್ಲಿ ಈ ನಿರ್ಪಾಕ್ ಕುಟೇಜರ್ ಅವರು ಬಹಳ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಅದರಿಂದ ಅವ್ರನ್ನ ಅದರ ಪಿತಾಮಹ ಅಂತ ಕರೀತಾರೆ ನೆಕ್ಸ್ಟು ರಜತಾ ಕ್ರಾಂತಿ ರಜತಾ ಕ್ರಾಂತಿ ಅಂತಂದರೆ ಮೊಟ್ಟೆಗಳ ಉತ್ಪಾದನೆ ಮಾಡ್ತಕ್ಕಂಥದ್ದು ಆಮೇಲೆ ಪೋಲ್ಟ್ರಿ ಕೋಳಿ ಫಾರ್ಮ್ಗಳನ್ನು ಅಲ್ಲಿ ಬೆಳೆಸ್ತಕ್ಕಂಥ ಅದಕ್ಕೆ ನಾವು ಇಂದಿರಾ ಗಾಂಧಿಯವ್ರನ್ನ ಅದರ ಪಿತಾಮಹ ಅಂತ ಕರಿತೀವಿ ನೆಕ್ಸ್ಟು ಹಳದಿ ಕ್ರಾಂತಿ ಅಂತಂದರೆ ಎಣ್ಣೆ ಕಾಳುಗಳಿ ಎಣ್ಣೆ ಕಾಳುಗಳ ಬೀಜಗಳ ಉತ್ಪಾದನೆಗೆ ಸಂಬಂಧಿಸಪಟ್ಟಂತೆ ಸ್ಯಾಮ್ ಪಿತ್ರೋಡ ಅವ್ರ ನೋಡಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಯಾವ ಅದು ಸ್ಯಾಮ್ ಪಿತ್ರೋಡ ಆಗಬೇಕಾಗಿತ್ತು ಸ್ಯಾಮ್ ಪಿತ್ರೋಡ ಅವರು ಎಲ್ಲೋ ರೆವಲ್ಯೂಷನ್ಗೆ ಸಂಬಂಧಪಟ್ಟ ನೆಕ್ಸ್ಟು ಪಿಂಕ್ ಕ್ರಾಂತಿ ಅಥವಾ ಗುಲಾಬಿ ಕ್ರಾಂತಿಗೆ ದುರ್ಗೇಶ್ ಪಟೇಲ್ರವರು ಸಂಬಂಧವನ್ನು ಹೊಂದಕ್ಕಂಥದ್ದು ಥ್ಯಾಂಕ್ಸ್ ಫ್ರೆಂಡ್ಸ್